ಪ್ರೇಮ ಭಕ್ತಿ ಕಲಿಯುಗದಲ್ಲಿ ತಾರೆ
ಪರಮಂ ಸರತಿ
ಎಲ್ಲರಿಗೂ ನಮಸ್ಕಾರ. ಹೋದ ವಾರ ನಾವು ನೋಡಿದ್ವಿ ಈ ಭಾಗವತವನ್ನು ದಯಾಪರಾಯಣರಾದ ಸನಕಾದಿಗಳು ದೇವರ್ಷಿ ನಾರದರಿಗೆ ಹೇಳಿದ್ರು ಅಂತ ಹೇಳಿ ನಾವು ನೋಡಿದ್ವಿ. ಹಾಗಿದ್ರೆ ಈ ಮುಂದೆ ಶ್ರವಣರು ಕೇಳ್ತಾರೆ, ಪ್ರಾಪಂಚಿಕತೆಯಿಂದ ಮುಕ್ತರಾದವರು, ಪ್ರಾಪಂಚಿಕತೆ ಒಟ್ಟು ಇಲ್ಲ ಯಾರಲ್ಲಿ, ನಾರದರಲ್ಲಿ, ಅದರಿಂದ ಮುಕ್ತರಾದವರು, ವಿಚರಣಶೀಲರು ಆದ ನಾರದರಿಗೆ ಸನಕಾದಿಗಳೊಂದಿಗೆ ಹಾಗಿದ್ರೆ ಸಂಯೋಗ ಎಲ್ಲಿ ಉಂಟಾಯಿತು, ಹೇಗೆ ಉಂಟಾಯಿತು ಅಂತ ಹೇಳಿ ಅಲ್ಲಿ ನಿಲ್ಲಿಸಿದ್ವಿ. ಯಾವ ವಿಧಾನದಿಂದ ಅವರಿಗೆ ಆ ಒಂದು ಭಾಗವತವನ್ನು ವಿಧಿವಿಧಾನದಿಂದ ಶ್ರವಣಿಸುವ ಒಂದು ಪ್ರೀತಿ ಅಲ್ಲಿ ಹೇಗೆ ಉಂಟಾಯಿತು ಅಂತ ಹೇಳಿ ಕಡೆಗೆ ನಾವು ನೋಡ್ತೇವೆ. ಅಂದರೆ ಈ ಸನಕಾದಿ ಮುನಿಗಳು ಯಾರಪ್ಪ ಅಂತ ನಾವು ನೋಡಿದ್ವಿ. ನಾಲ್ಕು ಜನ, ಸನಕಕುಮಾರ, ಸನಾತನ ಕುಮಾರ, ಸನಂತನ ಕುಮಾರ ಮತ್ತು ಸನತ್ ಕುಮಾರ. ಸನಕಕುಮಾರರು, ಸನತ್ ಕುಮಾರ, ಈ ನಾಲ್ಕು ಕುಮಾರರು ಸೃಷ್ಟಿಕರ್ತ ದೇವರಾದಂಥ ಬ್ರಹ್ಮನ ಹಿರಿಯ ಪುತ್ರರು, ಮೊದಲನೇ ಪುತ್ರರು, ಮೊದಲನೇ ಸೃಷ್ಟಿ. ಭಗವಂತನ ಮೊದಲನೇ ಸೃಷ್ಟಿ ಯಾವಪ್ಪ ಅಂತಂದರೆ, ಬ್ರಹ್ಮನ ಮೊದಲನೇ ಸೃಷ್ಟಿ ಯಾವಪ್ಪ ಅಂತಂದರೆ ಈ ನಾಲ್ಕು ಜನ ಯತಿಗಳು, ನಾಲ್ಕು ಜನ ಕುಮಾರರು ಅಂತ ಹೇಳಿ ಹೇಳ್ಬೋದು. ಇಚ್ಛೆಪಟ್ಟರೆ ಸಾಕು, ಅಲ್ಲಿ ಹೋಗ್ಬಿಡುತ್ತಿತ್ತು. ಅದರಿಂದ
ಮುಂದೆ ಸತ್ಯಯೋಗ ಬರುತ್ತದೆ ಅಂತ ಹೇಳ್ತಾರೆ. ಶ್ರೀರಾಮಕೃಷ್ಣದಲ್ಲಿ ಅವತಾರ ತಗೊಳ್ತೇನೆ ಅಂತ ಹೇಳಿದ್ದಾರೆ. ಯಾವ ಶ್ರೀರಾಮಕೃಷ್ಣರ ಅವತಾರ ಆಗ್ತಿದೆಯೋ ಮತ್ತೆ ಮುಂದೆ ಆಗ್ತದೆಯೋ ಆವಾಗ ಸತ್ಯಯೋಗ ಪ್ರಾರಂಭ ಅಂತ ಹೇಳ್ತಾರೆ. ಹಾಗಿದ್ರೆ ಇವರು ಯಾಕೆ ಭೂಮಿ ಮೇಲೆ ಬಂದಿದ್ರು? ಈ ನಾಲ್ಕು ಜನ ಕುಮಾರರು ತೇಜಸ್ಸು ಜೊತೆ ಜೊತೆಗೆ ಸನ್ಯಾಸಿಗಳು ಸರ್ವಸುಖ ಪರಿತ್ಯಾಗಿಗಳು ಮತ್ತೆ ಧರ್ಮದಲ್ಲೇ ತಮ್ಮ ಮನಸ್ಸನ್ನು ನೆಟ್ಟರು ಮತ್ತು ಅದ್ಭುತ ಭಕ್ತರು ನಾಲ್ಕು ಜನ ಜ್ಞಾನಿಗಳು ಶ್ರೇಷ್ಠ ಜ್ಞಾನಿಗಳು ಪಂಡಿತರು. ಅದರಿಂದ ಇವರು ಧರ್ಮದ ಒಂದು ಆ ವಿಚಾರವನ್ನು ನೀಡುವುದಕ್ಕೆ ಭೂಮಿ ಮೇಲೆ ಸಂಚಾರವನ್ನು ಪ್ರಾರಂಭ ಮಾಡ್ತಾರೆ. ಇವರು ಬ್ರಹ್ಮನಲ್ಲಿ ಲೀನರಾದವರು. ನಾರದ ಋಷಿ ಪದ್ಮ ಪುರಾಣದಲ್ಲಿ ಅವರನ್ನ ಈ ರೀತಿ ಸಂಬೋಧಿಸುತ್ತಾರೆ ಅಂತ ಹೇಳಿ ಅವರನ್ನ ಕಂಡ್ರೆ ಎಲ್ಲರೂ ಪ್ರೀತಿ. ಯಾಕಂದ್ರೆ ಚಿಕ್ಕ ಚಿಕ್ಕ ಅವರು ಇದ್ದಾರೆ, 5 ವರ್ಷದ ಬಾಲಕರು. ಆ ಒಂದು ಮುಖದ ಮೇಲೆ ಅದ್ಭುತವಾದ ತೇಜಸ್ಸು, ಕೈಯಲ್ಲಿ ಕಮಂಡಲು, ದಂಡ ಕಮಂಡಲು, ಆ ಯೋಗಿಯ ಒಂದು ಶ್ರೇಷ್ಠ ಗುಣಗಳು, ಜ್ಞಾನಿಯ ಒಂದು ಶ್ರೇಷ್ಠ ಗುಣಗಳು, ಮತ್ತೆ ಆ ಒಂದು ಧರ್ಮದ ಒಂದು ವಿಚಾರವನ್ನ ಅವರು ಎಲ್ಲ ಕಡೆಗೂ ಕೂಡ ಸಾರ್ತಾಯಿದ್ರು ಸರ್ವಸಂಗ ಪರಿತ್ಯಾಗಗಳು, ಬ್ರಹ್ಮಚರ್ಯ ಪಾಲನೆ. ಅದರಿಂದ ಅವರನ್ನ ಈ ನಾರದ ಋಷಿಗಳು ಪದ್ಮ ಪುರಾಣದಲ್ಲಿ ಯಾವ ಥರ ಸಂಬೋಧನೆ ಮಾಡ್ತಾರೆ ಅಂತಂದ್ರೆ ಹೇಳ್ತಾರೆ, 5 ವರ್ಷ ವಯಸ್ಸಿನವರಂತೆ ನೀವು ಕಂಡು ಕೂಡ ನೀವು ಹಿರಿಯರಲ್ಲಿ ಹಿರಿಯರು, ಅಷ್ಟು ಜ್ಞಾನಿಗಳು ನೀವು, ಹಿರಿಯರಲ್ಲಿ ಹಿರಿಯರು, ಮಹಾನ್ ಪೂರ್ವಜರ ಪೂರ್ವಜರು. ವೈಕುಂಠ ನ ಅತ್ಯುನ್ನತ ಸ್ವರ್ಗ, ಆಧ್ಯಾತ್ಮಿಕ ಕ್ಷೇತ್ರ ನಿಮ್ಮ ವಾಸಸ್ಥಾನ. ವೈಕುಂಠ ಅತ್ಯದ್ಭುತವಾದ ಒಂದು ಸ್ವರ್ಗ. ಯಾಕಂತ ಹೇಳಿದ್ರೆ ಭಗವಂತನ ವಾಸ ಅಲ್ಲಿ, ಭಗವಂತನ ವಾಸ ವಿಷ್ಣು ಇರುವಂತಹ ಆ ಒಂದು ಸ್ಥಾನ, ಅದಕ್ಕೆ ವೈಕುಂಠ ಅಂತ ಹೇಳಿ ಹೇಳ್ತೇವೆ. ಅದರಿಂದ ಆ ಒಂದು ಅತ್ಯುನ್ನತ ಸ್ವರ್ಗ ಆಧ್ಯಾತ್ಮಿಕ ಕ್ಷೇತ್ರ, ಆಧ್ಯಾತ್ಮಿಕ ಕ್ಷೇತ್ರ. ಯಾಕಂತ ಹೇಳಿದ್ರೆ ಎಲ್ಲ ಒಂದು ಸೃಷ್ಟಿಯ ಒಂದು ಮ್ಯಾನೇಜ್ಮೆಂಟ್ ಪರಿಪಾಲನೆ ಎಲ್ಲ ನಡೆಯೋದು ವಿಷ್ಣುವಿನಿಂದನೇ. ಬ್ರಹ್ಮ ಸೃಷ್ಟಿ ಮಾಡಿದ ಈಸ್ ಆರ್ಗನೈಸರ್ ಅಂತ ಹೇಳ್ತೇವೆ ನಮ್ಮ ಇಂಗ್ಲೀಷ್ನ. ಆರ್ಗನೈಸರ್ ಅಂತಂದ್ರೆ ಎಲ್ಲ ಒಟ್ಟು ಮಾಡಿ ಬಿಟ್ಟ. ಈಗ ಒಂದು ಫ್ಯಾಕ್ಟ್ರಿ ಆಗಬೇಕು ಅಂತಂದ್ರೆ ಅಲ್ಲಿ ಆ ಒಂದಿಷ್ಟು ಸೌಕರ್ಯಗಳೆಲ್ಲ ಬೇಕಾಗ್ತದೆ, ಏನೇನು ಬೇಕಾಗ್ತದೆ, ಒಂದಿಷ್ಟು ಈ ಕಚ್ಚಾ ವಸ್ತು ಬೇಕಾಗ್ತದೆ, ಒಂದಿಷ್ಟು ಮಷಿನ್ಗಳು ಬೇಕಾಗ್ತದೆ, ಎಲ್ಲ ಅದನ್ನೆಲ್ಲ ಅದನ್ನೆಲ್ಲ ಒಟ್ಟುಗೂಡಿಸಿ ಅಲ್ಲಿ ತರಿಸಿ, ಈಗ ಜರ್ಮನಿಯಿಂದ ಜಪಾನಿಂದ ಎಲ್ಲ ತರಿಸಿ ಅದನ್ನೆಲ್ಲ ಒಟ್ಟು ಮಾಡೋನು ಅವನು. ಅವ್ರು ಯಾರು, ಅವನ ಯಾರು ಅಂತ ಹೇಳ್ತದೆ, ನಾವು ಸೃಷ್ಟಿಕರ್ತ ಯಾರು, ಬ್ರಹ್ಮ. ಅವನೆಲ್ಲ ಸೃಷ್ಟಿ ಮಾಡಿದ. ಹೌದು, ಜೀವಿಗಳಿಗೆ ಇದು ಬೇಕು, ಇಲ್ಲಿ ಆಮ್ಲಜನಕವನ್ನು ಕೊಟ್ಟ, ಆಮೇಲೆ ಆ ಉಸಿರಾಟದ ಕ್ರಿಯೆ ಕೊಟ್ಟ, ಮನುಷ್ಯರನ್ನು ನಿರ್ಮಾಣ ಮಾಡಿದ, ಗಿಡಗಳನ್ನು, ಗಿಡ ಪಕ್ಷಿ ಪ್ರಾಣಿಗಳನ್ನು ನಿರ್ಮಾಣ ಮಾಡಿದ, ಅವರಲ್ಲಿ ಭಾವನೆಗಳನ್ನು ತುಂಬಿದ, ಇದನ್ನೆಲ್ಲ ಮಾಡಿದ ಅವನು ಸೃಷ್ಟಿಕರ್ತ ಬ್ರಹ್ಮ. ಫಸ್ಟ್ ಆರ್ಗನೈಸರ್. ಮುಂದೆ ಅದನ್ನು ನಡೆಸ್ಕೊಂಡು ಹೋಗ್ಬೇಕಲ್ಲ ಅಂತ ಇದ್ದು ನನ್ನಿಂದ ಸಲಹೆ ವಿಷ್ಣುವಿಗೆ ಇದನ್ನು ಕೊಟ್ಟುಬಿಡೋದು, ಪರಿಪಾಲನೆ ಮಾಡುವಂಥದ್ದು. ಅದರಿಂದನೇ ವಿಷ್ಣು ಕೂಡ ಆ ಒಂದು ಯೋಗ ನಿದ್ರೆಯಲ್ಲಿ ಇರ್ತಾನಂತಂದ್ರೆ ಎಲ್ಲವನ್ನೂ ಕೂಡ ತನ್ನ ಅಂತರ್ಚಕ್ಷುವಿನಿಂದ ಆ ಜ್ಞಾನದಿಂದ ಎಲ್ಲವನ್ನೂ ಕೂಡ ಅವನು ಮಾಡ್ತಾನೆ, ಇದನ್ನು ಪರಿಪಾಲನೆ ಮಾಡುವಂಥದ್ದು ಯಾರು, ವಿಷ್ಣು. ಹಾಗಿದ್ರೆ ಅಂತಹ ವಿಷ್ಣುವಿನ ಒಂದು ಸ್ಥಾನ ಎಲ್ಲ ನೋಡಬೇಕಲ್ಲ. ಒಂದೊಂದು ಸಂಸಾರ ನೆನೆಸ್ಕೊಂಡು ಹೋಗೋದೇ ಅಷ್ಟು ಕಷ್ಟ ಇರ್ತಕ್ಕಂಥ. ಆದರೆ ವಿಷ್ಣು ಏನು ಅಂತ ಎಷ್ಟೆಲ್ಲ ಹರಿ, ಆ ಭಗವಂತ ನಾರಾಯಣ ಎಷ್ಟೆಲ್ಲ ನೋಡಬೇಕು. ಒಂದು ಏಕಕೋಶ ಜೀವಿಯ ಒಂದು ಆ ವಿಚಾರದಿಂದ ಹಿಡಿದು ದೊಡ್ಡ ಆನೆಯವರೆಗೂ ಅವನು ನೋಡಬೇಕಾಗ್ತದೆ, ಮನುಷ್ಯನೂ ನೋಡಬೇಕಾಗ್ತದೆ. ಅದರಿಂದ ಅದೆಲ್ಲ ಮಾಡೋನು ಯಾರು, ವಿಷ್ಣು. ಅವನ ಒಂದು ಸ್ಥಾನ ಯಾವುದು ಅಂತಂದ್ರೆ ಅದು ವೈಕುಂಠ. ಆ ವೈಕುಂಠ ಅದು ಅತ್ಯುನ್ನತ ಸ್ವರ್ಗ ಅಂತ ಹೇಳ್ತಾರೆ ನಾರದರು. ಇಷ್ಟು ಚೆನ್ನಾಗಿದೆ.
ಆಮೇಲೆ ಹೇಳ್ತಾರೆ ಆಧ್ಯಾತ್ಮಿಕ ಕ್ಷೇತ್ರ ನಿಮ್ಮ ವಾಸಸ್ಥಾನ. ಹಾಗಿದ್ರೆ ಈ ಸನಕಾದಿ ಮುನಿಗಳ ವಾಸಸ್ಥಾನ ಯಾವ್ದಪ್ಪ ಅಂತಂದ್ರೆ ಅದು ಯಾವುದು? ವೈಕುಂಠ. ಭಗವಂತನ ಮಹಿಮೆಗಳ ಪಠಣವೇ ನಿಮ್ಮ ಆಹಾರ. ಭಾಳ ಭಗವಂತನ ಒಂದು ಧ್ಯಾನ ಆಗ್ತದೆ ಕೂಡ. ಭಗವಂತನ ಧ್ಯಾನ ಬಿಟ್ಟುವಂತೀನಿ ಅದೇ ಆಹಾರ ಅವರಿಗೆ. ಎಷ್ಟು ಚೆನ್ನಾಗಿದೆ ನೋಡಿ ಭಾವಿಸ್ಕೊಳ್ಳೋದಕ್ಕೆ ಅಲ್ಲ. ಅದೇ ಆಹಾರ ಅದನ್ನು ಹೇಳ್ತಾ ಇದ್ರೆ ಅದು ಸತ್ಯವೂ ಕೂಡ. ನಾವು ಎಷ್ಟು ಜಪ ಮಾಡ್ತೇವೆ, ಎಷ್ಟು ಹೆಚ್ಚು 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 ಭಗವಂತನ ಒಂದು ನಾಮವನ್ನು ತಗೊಳ್ತೇವಲ್ಲ, ಅಷ್ಟು ಹೆಚ್ಚು 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 ನಮಗೆ ಏನಾಗ್ತದೆ, ಭಗವಂತನ ಕಡೆಗೆ ಆ ಮನಸ್ಸು ಎಳೀತಾ ಹೋಗ್ತದೆ. ಯಾವುದರ ಪರಿಮೆಯೂ ಕೂಡ ಇರುವಂಥದ್ದಲ್ಲ. ಶ್ರೀರಾಮಕೃಷ್ಣನಿಗೂ ಅಷ್ಟೇ, ಅವನು ನಿದ್ರೆ ಮಾಡ್ತಾನೆ ಅಂದರೆ ಕಣ್ಣುಗಳು ಕಣ್ಣುಗಳು ಒಂದಕ್ಕೊಂದು ಹಿಂಗೆ ಈ ಜಪ್ಪೆಗಳು ಒಂದಕ್ಕೊಂದು ಹಾಕ್ತಾನೆ ಇರಲಿಲ್ಲ ಅಂತ, ಕಣ್ಣು ಮುಚ್ತಾನೆ ಇರಲಿಲ್ಲ ಶ್ರೀರಾಮಕೃಷ್ಣ. ಹಗಲೂ ಇರಲು ಏನು ಅಂತಂದರೆ ಕಾಳಿ 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 ಕಾಳಿ, ಅದರಲ್ಲೇ ತೊಡಗಿದ್ದು ಶ್ರೀರಾಮಕೃಷ್ಣ. ಅದರಿಂದ ಏನು ಅದೇ ಆಹಾರ ಊಟ ಮಾಡುವಾಗ ಒಂದ್ಸಲ ಮನಸ್ಸಿಗೆ ಹೋಗ್ಬಿಡ್ತು ಶ್ರೀರಾಮಕೃಷ್ಣರು. ಅದಕ್ಕೆ ಏನಾದರೂ ಮಾತನಾಡಿಸ್ತಾ ಮಾತನಾಡಿಸ್ತಾ ಊಟ ಮಾಡಿಸ್ಬೇಕಿದ್ದಂತೆ. ಚಿಕ್ಕ ಮಕ್ಕಳಿಗೆ ಊಟ ಮಾಡಿಸ್ತಾರೋ ಇಲ್ಲಿ ಓಡ್ಬಿಡ್ತಾರೋ. ತಾಯಂದ್ರೆ ಏನೋ ಕತೆ ಹೇಳ್ತಾರೆ, ಏನೋ ಒಂದು ನಾಲ್ಕು ನಾಲ್ಕು ಸಾಮಾನು ಕೊಡ್ತಾರೆ, ಏನೋ ಮಾಡ್ತಾರೆ. ಇಲ್ಲಿದ್ರೆ ಅವ್ರು ಏನು ಮಾಡಿಬಿಡ್ತಾರೆ, ಇವರು ಒಂದು ಸಲ ತಿನ್ನಿಸೋ ಅಷ್ಟೊತ್ತಿಗೆ ಅಷ್ಟು ದೂರ ಓಡ್ಬಿಟ್ಟಿರ್ತಾರೆ. ಮತ್ತೆ ಇವ್ರು ಹಿಂದೆ ಅದಕ್ಕೆ ಅವ್ರನ್ನ ಹಿಡಿದಿಡೋದಕ್ಕೆ ಏನು ಮಾಡ್ತಾರೆ, ಅವ್ರಿಗೆ ಸ್ಟಾರ್ಟಿಗೆ ಸಾಮಾನು ಕೊಡ್ತಾರೆ ತಾಯಿ. ಅಂತ ನೋಡಿ ಇದು ಹಿಂಗೆ ಆಡ್ತಾ ಇದೆ ನೋಡು, ನಾನು ಈಗ ಒಂದು ತಿನ್ನು ಅಂತ ಹೇಳಿ ತಿನ್ನಿಸ್ತಾರೋ ಇಲ್ಲ. ಹಂಗೆ ಬ್ರಹ್ಮಜ್ಞಾನ ಸ್ಥಿತಿ ಮಕ್ಕಳೋಪಾದಿಯಲ್ಲಿ ಅದು ಮನಸ್ಸು ಮೇಲ್ ಮಟ್ಟಕ್ಕೆ ಹೋಗ್ಬಿಡ್ತದೆ. ಸ್ವಲ್ಪ ಆ ಭಗವಂತನ ನೆನಪಾಯಿತು, ಸ್ವಲ್ಪ ಟೈಮ್ ಸಿಕ್ತು ಅಂತಂದ್ರೆ ಏನಾಗ್ಬಿಡ್ತದೆ, ಮನಸ್ಸು ಮೇಲ್ ಮಟ್ಟಕ್ಕೆ ಹೋಗಿ ಸಮಾಧಿ ಸ್ಥಿತಿಗೆ ಹೋಗ್ಬಿಡ್ತಾರೆ. ಅಂದರೆ ಶ್ರೀರಾಮಕೃಷ್ಣನ ಮಾತು ಮಾಡಿಸ್ತಾ ಆಡಿಸ್ತಾ 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 ಊಟ ಮಾಡಬೇಕಾಗಿತ್ತು, ಮಾಡಿಸ್ಬೇಕಾಗಿತ್ತು. ಅದೇ ರೀತಿ ಅವರಿಗೆ ಆ ಊಟ ಬಿಟ್ಟಂತ ಸಂದರ್ಭದಲ್ಲಿ ಏನು ಆಹಾರ, ಭಗವಂತನ ನಾಮವೇ ಆಹಾರ. ಹಂಗೆ ಈ ಸನಕಾದಿ ಮುನಿಗಳಿಗೂ ಕೂಡ ಏನು ಅಂತಂದ್ರೆ ಮಹಿಮೆ, ಭಗವಂತನ ಮಹಿಮೆಯ ಪಠಣವೇ ಅವರ ಆಹಾರ ಆಗಿತ್ತು. ಅವರು ಸನ್ಯಾಸ ಹಾಗೂ ಬ್ರಹ್ಮಚರ್ಯ ವ್ರತವನ್ನು ಅಭ್ಯಾಸ ಮಾಡಿದರು. ತಂದೆಯ ಶುಕ್ರಾಡ ಆದರೂ ಕೂಡ ಇವರೇ ಮಾಡಿಬಿಟ್ಟರು ಆ ಬ್ರಹ್ಮಚರ್ಯ, ಆಮೇಲೆ ಸನ್ಯಾಸದ ವ್ರತವನ್ನು ಕೈಗೊಂಡರು, ಅಭ್ಯಾಸ ಮಾಡಿದರು. ಅವರು ಸಾಂಖ್ಯ ತತ್ವಶಾಸ್ತ್ರದ ಆಳವಾದ ಜ್ಞಾನವನ್ನು ಹೊಂದಿದ್ದರು. ಅವರು ಇದರಲ್ಲಿಯೂ ಕೂಡ ಕಡಿಮೆ ಇಲ್ಲ, ಸನಕಾದಿ ಮುನಿಗಳು ಎಲ್ಲವನ್ನೂ ಕೂಡ ಬಲ್ಲವರು. 5 ವರ್ಷದ ಬಾಲಕರು ಎಷ್ಟಿರ್ತಾರೆ ಅದೇ ಈಗೆಲ್ಲ. ಈಗಿನ 5 ವರ್ಷದ ಬಾಲಕರಾಗಿ ಅಂತಂದ್ರೆ ಅವನ್ನೆಲ್ಲ ತಯಾರು ಮಾಡಿ ಕಳಿಸಬೇಕು ಶಾಲೆಗೆ. ಇವರು ಹಂಗಲ್ಲ, ಇವರು ಅದ್ಭುತವಾದ ಆ ಒಂದು ಮನಸ್ಥಿತಿಯನ್ನು ಮೇಧಾಶಕ್ತಿಯನ್ನು ಹೊಂದಿದವರಾಗಿದ್ದರು. ಸಾಂಖ್ಯ ತತ್ವಶಾಸ್ತ್ರವನ್ನು ಆಳ ತತ್ವಶಾಸ್ತ್ರದ ಆಳವಾದ ಜ್ಞಾನವನ್ನು ಹೊಂದಿತ್ತು. ಮುಂದೆ ನಾವು ನೋಡ್ತೇವೆ ಶ್ರೀ ಶುಕ ಮುನಿಗಳು ಸೂತ ಪುರಾಣಿಕರನ್ನು ತಮ್ಮ ಅನನ್ಯ ಶಿಷ್ಯನೆಂದು ತಿಳಿದು ಏಕಾಂತದಲ್ಲಿ ಹೇಳಿದ ಭಕ್ತಿಪೂರ್ಣ ಕಥಾನಕವನ್ನು ನಿಮಗೆ ಹೇಳ್ತೇನೆ ಅಂತ ಹೇಳಿ ಸೂತ ಪುರಾಣಗಳು ಶೋಧನದಲ್ಲಿ ಹೇಳ್ತಾರೆ. ಇಲ್ಲಿ ಶ್ರೀ ಶುಕ ಮುನಿಗಳು ಸೂತ ಪುರಾಣಕ್ಕೆ ಹೇಳಿದ್ರು ಯಾವುದನ್ನ, ಈ ಒಂದು ಆ ಭಾಗವತವನ್ನು. ಅದು ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ ಅಂತ ಹೇಳಿ ನಾವು ನೋಡಿದ್ವಿ. ಇಲ್ಲಿಗೆ ಆ ಸನಕಾದಿಗಳ ಒಂದು ವಿಚಾರ, ಸನಕಾದಿ ಮುನಿಗಳ ಒಂದು ವಿಚಾರ ಮುಗಿದವರು ಯಾರು ಅನ್ನೋದನ್ನು ನೋಡಿದ್ವಿ. ಈ ಮುಂದೆ ಇದು ಮುಂದುವರಿತ ಏನಾಗ್ತದೆ ಅಂತಂದರೆ, ಶುಕ ಮುನಿಗಳು ಆ ಸೂತಪುರ ಈ ಶೌನಕರು ಬಂದು ಸೂತ ಪುರಾಣಿಕರನ್ನು ಭಾಗವತದ ಬಗ್ಗೆ ಕೇಳ್ತಾರೆ. ಅವಾಗ ಈ ಸೂತ ಪುರಾಣಿಕರು ಶುಕ ಮುನಿಗಳು ಸೂತ ಪುರಾಣಿಕರಿಗೆ ಹೇಳಿದಂತಹ ಭಾಗವತದ ವಿಚಾರವನ್ನು ಶೌನಕರಿಗೆ ಹೇಳ್ತಾರೆ. ಅದರಿಂದ ಹೇಳ್ತಾರೆ ಏನು ಅಂತಂದರೆ, ಒಂದು ದಿನ ವಿಶಾಲಪುರಿಗೆ ಸತ್ಸಂಗಕ್ಕಾಗಿ ಬಂದಿರುವ ಸನಕಾದಿ ನಾಲ್ಕರು ನಿರ್ಮಲ ಋಷಿಗಳು ನಾರದನ್ನು ನೋಡ್ತಾರೆ. ಎಲ್ಲ ಬಂದು ಬರ್ತಾರೆ, ಸತ್ಸಂಗಕ್ಕೆ ಬಂದಿತ್ತು ನಾಲ್ಕು ಮುನಿಗಳು ಕೂಡ ಸತ್ಸಂಗಕ್ಕೆ ಬಂದಿತ್ತು. ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನಾರದರನ್ನ ಇವರು ನಾಲ್ಕು ಮುನಿಗಳು ನೋಡ್ತಾರೆ. ನಾರದರು ಹೇಗಿದ್ರು, ಅವರು ಕೂಡ ಬ್ರಹ್ಮಚಾರಿಗಳು, ಅಖಂಡ ಬ್ರಹ್ಮಚಾರಿಗಳು. ಆಮೇಲೆ ಏನು ಅಂತಂದ್ರೆ ಅದ್ಭುತವಾದ ತೇಜಸ್ಸನ್ನು ಹೊಂದಿದವರು ಯಾರು, ನಾರದರು. ಅದರಿಂದ ಆ ಒಂದು ಸನ್ಯಾಸಿಗಳಲ್ಲ ಆದರೆ ಬ್ರಹ್ಮಚಾರಿಗಳು. ಒಂದು ದಿನ ಏನಾಯ್ತು, ವಿಶಾಲಪುರಿ ಅನ್ನೋ ಒಂದು ನಗರಕ್ಕೆ ಸತ್ಸಂಗಕ್ಕಾಗಿ ನಾಲ್ಕು ಈ ನಾಲ್ವರು ಸನ
ಸನಕಾದಿ ಮುನಿಗಳು ಬಂದಿದ್ದರು. ನಾರದರನ್ನು ನೋಡಿದರು. ಸನಕಾದಿಗಳು ಕೇಳಿದರು, ಬ್ರಹ್ಮನ್ ನಿಮ್ಮ ಮುಖ ಏಕೆ ಬಾಡಿದೆ? ಅಪ್ಪ ಬಾಡ್ಬಿಟ್ಟಿತ್ತು ಯಾರು ನಾರದರು ಮುಖ ಬಾಡ್ಬಿಟ್ಟಿತ್ತು. ಏನಾಯ್ತಪ್ಪ ಕೆಟ್ಟ ಬ್ರಹ್ಮಚಾರಿಗಳು ನಾರದರು? ಯಾವ ಸಾಂಸಾರಿಕ ವಿಚಾರಗಳಿಲ್ಲ, ಯಾವ ಲೌಕಿಕ ವಿಚಾರಗಳಿಲ್ಲ, ಮುಖ ಯಾಕೆ ಬಾಡಬೇಕಾಗಿದ್ರಿ ಅಂತ ಹೇಳಿ ಅದಕ್ಕೆ ಕೇಳ್ತಾರೆ, ನೀವು ಚಿಂತಾ ಹೇಗೆ ಆದಿರಿ, ಯಾಕೆ ಚಿಂತಾಕ್ರಾಂತರಾಗಿದ್ದೀರಿ ನೀವು, ಏನಾಯಿತು ಅಂತ ಹೇಳಿ ಇಷ್ಟು ಕಾತುರವಾಗಿ ಯಾವ ಕಡೆ ಹೋಗುತ್ತಿರಬೇಕು ಕೂಡ ಹೋಗ್ತಾ ಇರೋ ನಾಲ್ಕು ಸ್ವಲ್ಪ ಬೇಜಾರಾಗಿತ್ತು. ಇದರಿಂದ ಮುಂದೆ ಕೇಳ್ತಾರೆ, ನಿಮ್ಮ ಆಗಮನ ಯಾವ ಕಡೆಯಿಂದ ಆಯಿತು? ಇಷ್ಟು ಆ ಚಿಕ್ಕ ಬಾಲಕರ ಒಂದು ವಿಚಾರ ಇಲ್ಲೇ ಗೊತ್ತಾಗ್ತದೆ ನೋಡಿ, ಇಷ್ಟು ವಿನಯದಿಂದ ಮಾತನಾಡ್ತಾ ಇದ್ದಾರೆ ನಾಲ್ಕರ ಜೊತೆ. ಏನ್ರಿ ಇಲ್ಲಿಂದ ಬಂದು ಎಲ್ಲಿ ಹೋಗ್ತಾ ಇದ್ದೀವಿ, ಏನಾಯ್ತು ಏನು ಸಮಾಚಾರ ಅಂದಿಲ್ಲ ಅಂತೇಳ್ತಾರೆ. ಉಚ್ಚಾರಣೆಯನ್ನು ಮಾಡ್ತಾರೆ, ಬ್ರಹ್ಮನ್ ನಿಮ್ಮ ಮುಖ ಏಕೆ ಬಾಡಿದೆ, ಯಾಕೆ ಬಾಡಿದೆ, ಯಾಕೆ ನೀವು ಸೊಪ್ಪದಾಗಿದ್ದೀರಿ, ನೀವು ಯಾಕೆ ಚಿಂತಾಕ್ರಾಂತರಾಗಿದ್ದೀರಿ, ಇಷ್ಟು ಆತುರವಾಗಿ ಎಲ್ಲಿ ಹೋಗ್ತಾ ಇದ್ದೀರಿ, ಮತ್ತು ಯಾಕೆಲ್ಲಿಂದ ಬಂದ್ರಿ ಎಲ್ಲವನ್ನು ಕೂಡ ಕೇಳಿ. ಆ ನಾರದರು ಹೇಳ್ತಾರೆ ಈ ಶ್ಲೋಕ ಬಹಳ ಚೆನ್ನಾಗಿದೆ, ಇದಾನೀ ಶೂನ್ಯ ಚಿತ್ತೋ ಚಿತ್ತೋಸಿ ಗತವಿತ್ತೋ ಯಥಾಚರಣ ತವೇನ ಮುಕ್ತ ಸಂಗಸ್ಯ ನೋಚಿತಂ ವದ ಕಾರಣ ಅಂತ ಹೇಳಿ. ಇದಾಗ ಈಗಲಾದರೂ ನೀವು ಎಲ್ಲ ಧನವನ್ನು ಪಡೆದುಕೊಂಡ ಮನುಷ್ಯನಂತೆ ವ್ಯಾಕುಲರಾಗಿರು ಎಂದು ಕಾರಣ ಸಂಕಾರ ಮುನಿಗಳು ಕೇಳ್ತಾರೆ. ನಿಮ್ಮ ಮುಖ ಹೇಗಾಗುತ್ತಿರುತ್ತಾನೆ ಅಂದರೆ ಎಲ್ಲ ಧನಗಳು ಕೊಟ್ಟಿರ್ತಾರಲ್ಲ, ಹಂಗಾಗಿದೆ ನಿಮ್ಮ ಮುಖ ಯಾಕೆ ಅಂತ ಹೇಳಿ ವ್ಯಾಕುಲರಾಗಿರು ಅಂತ ಹೇಳಿ ಕಾಂತಿ ಒಬ್ಬ ಶ್ರೀಮಂತ ಇರ್ತಾರೆ, ಆ ಶ್ರೀಮಂತ ಧನ ಎಲ್ಲ ಹೋಗ್ಬಿಡುತ್ತೆ, ಹಾಗಾಗ್ತದೆ ಮುಖ ಪಾಪ ಬದನೆಕಾಯಿ ಸುಟ್ಟಿರ್ತದೆ ಅದು ಹಂಗಾಗ್ಬಿಡುತ್ತದೆ ಅಲ್ಲ. ಅದಕ್ಕೆ ಏನಂತಂದರೆ ಬಹಳ ಬೇಜಾರಾಗ್ಬಿಡ್ತದೆ ಮನಸ್ಸಿಗೆ, ಆ ಒಂದು ಬೇಜಾರು ಇವರಲ್ಲಿ ಕಾಣ್ತಾ ಇದೆ. ಯಾಕೆ ಏನಾಯಿತು ಹೇಳಿ, ನಿಮ್ಮಂತಹ ಆಸಕ್ತಿ ರಹಿತ ಪುರುಷರಿಗೆ ಇದು ಉಚಿತವಲ್ಲ. ಈ ಥರ ಇರುವಂಥವರು ಆಸಕ್ತಿರಹಿತ ಅಂತಂದರೆ ಇದರಲ್ಲಿಯೂ ಕೂಡ ಆಸಕ್ತಿಯನ್ನು ಹೊಂದಿದವರಲ್ಲ ನೀವು, ಭೋಗಗಳಲ್ಲಿ ಆಸಕ್ತಿಯನ್ನು ಹೊಂದಿಲ್ಲ, ಧನಕನಕಾದಿಗಳಲ್ಲಿ ಆಸಕ್ತಿಯನ್ನು ಹೊಂದಿಲ್ಲ, ಸರ್ವಸಂಗ ಪರಿತ್ಯಾಗಿಗಳು ಏನಾದರೂ ನಿಮ್ಗೆ ಒಂದೇ ಒಂದು ಧ್ಯಾನ ನಾರಾಯಣ ಧ್ಯಾನ ಅಷ್ಟೇ ನಿಮಗೆ, ನಾರಾಯಣ 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 ಅಂತ ನಾರದು ಅಲ್ಲ ಯಾವಾಗಲೂ ನಾರಾಯಣ ಒಂದೇ ಒಂದು ಏನು ಅಂತ ನಾರಾಯಣ 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 ಸತತವಾಗಿ ಮಾಡುವಂಥವ್ರು. ಅದರಿಂದ ನಿಮ್ಗೆ ಆ ನಾರಾಯಣನ ಒಂದು ಚಿಂತೆ ಬಿಟ್ಟು ಮತ್ತೆ ಇನ್ನೇನಿಲ್ಲ ಹೊದಲು. ಅದರಿಂದ ಯಾಕೆ ನೀವು ಇಷ್ಟು ಆಸಕ್ತಿ ಆಗಿದ್ದರು ಅಂತಂದ್ರೆ ನಿಮಗೆ ಯಾವ ಸಂಸಾರದ ಆಪತ್ರೆಯೂ ಇಲ್ಲ, ಎದರಲ್ಲಿಯೂ ಕೂಡ ನಿಮಗೆ ಆಸಕ್ತಿ ಇಲ್ಲ, ಸಂಸಾರದಲ್ಲಿ ಆಸಕ್ತಿ ಇಲ್ಲ, ಧನಕಾದಿಗಳಲ್ಲಿ ಆಸಕ್ತಿ ಇಲ್ಲ, ಏನೋ ಒಬ್ಬ ಭೂಮಿ ಹೋಯ್ತು ಅಂತ ಹೇಳಿ ಆಸಕ್ತಿ ಇಲ್ಲ, ಹೆಣ್ಣು ಮಣ್ಣು ಮಣ್ಣು ಮಣ್ಣುಗಳಲ್ಲಿ ಆಸಕ್ತಿ ಇಲ್ಲ, ಆದರೂ ನಿಮ್ಮ ಮುಖ ಯಾಕೆ ಬಾಡಿದನಾಗುತ್ತದೆ ಅಂತ ಹೇಳಿ ಅವರು ಆಸನಕಾರಿಗಳು ಹೇಳ್ತಾರೆ, ಇದು ನಿಮ್ಗೆ ಉಚಿತವಲ್ಲ ಅಂತ ಹೇಳಿ ಹೇಳ್ತಾರೆ. ಇದರ ಕಾರಣವನ್ನು ಹೇಳಿರಿ ಎಂದು ಕೇಳ್ತಾರೆ. ಇದರ ಕಾರಣ ಏನು ಸ್ವಲ್ಪ ಹೇಳ್ರಿ ರಮನ್ ರಮನ್ ಅಂತಂದ್ರೆ ನಾರದರು. ಅದಕ್ಕೆ ಆಗ ನಾರದರು ಹೇಳುತ್ತಾರೆ, ನಾನು ಸರ್ವೋತ್ತಮ ಲೋಕವೆಂದು ಎಣಿಸಿ ಪೃಥ್ವಿಗೆ ಬಂದೆ, ಬಹಳ ಉತ್ತಮ ಲೋಕ ಪೃಥ್ವಿ ಅಂತ ಹೇಳಿ ಬಹಳಷ್ಟು ಆ ಒಂದು ಆ ಉನ್ನತ ವಿಚಾರವನ್ನ ಇಟ್ಟುಕೊಂಡು ಪೃಥ್ವಿಗೆ ಬಂದಂತೆ ನಾರದರು. ಅವಾಗ ಇಲ್ಲಿ ಪುಷ್ಕರ ಪ್ರಯಾಗ ಕಾಶಿ ಗೋದಾವರಿ ಗೋದಾವರಿ ಅಂದ್ರೆ ನಾಸಿಕ ಹರಿದ್ವಾರ ಕುರುಕ್ಷೇತ್ರ ಶ್ರೀರಂಗ ಸೇತು ಬಂದಂತೆ ರಾಮೇಶ್ವರ ಮುಂತಾದ ಅನೇಕ ತೀರ್ಥಕ್ಷೇತ್ರಗಳಲ್ಲಿ ನಾನು ಪ್ರಯಾಣವನ್ನು ಅತ್ತ ಇತ್ತ ತೀರ್ಥಗಳಲ್ಲಿ ಅಲಿತಾ ಇದ್ದೆ. ಎಲ್ಲ ಕಡೆಗೂ ನಾರದರು ಪ್ರಯಾಣವನ್ನು ಬೆಳೆಸಿದ್ರು. ಎಲ್ಲ ಹೇಳ್ತಾರೆ ಪುಷ್ಕರ ಪ್ರಯಾಗ ಕಾಶಿ ನಾಸಿಕ ಹರಿದ್ವಾರ ಕುರುಕ್ಷೇತ್ರ ಶ್ರೀರಂಗ ರಾಮೇಶ್ವರ ಎಲ್ಲ ಕಡೆಗೂ ಕೂಡ ನಾರದರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಯಾಕೆ ಪ್ರಯಾಣವನ್ನು ಮಾಡಿದ್ರು, ಭೂಮಿ ಯಾಕೆ ಬಂದರು, ಸರ್ವೋತ್ತಮ ಲೋಕ ಪೃಥ್ವಿ ಸರ್ವೋತ್ತಮ ಲೋಕ ಅಂತ ಹೇಳಿ ಬಂದಿತ್ತು. ಆದರೆ
ಅಂದರೆ ಕಾಶಿಗೆ ಹೋಗ್ತಾರೆ, ವಾರಣಾಸಿ ಹೋಗ್ತಾರೆ. ವಾರಣಾಸಿ ಅಲ್ಲಿ ಸೀರೆ ಚೆನ್ನಾಗಿ, ಬನಾರಸ್ ಬನಾರಸ್ ಸೀರೆ ಚೆನ್ನಾಗಿ ಸಿಗ್ತದೆ ಅಂತ ಹೇಳಿ ಸ್ವಲ್ಪ ಜನ ಹೋಗ್ತಾರೆ ಅಲ್ಲ. ಅಲ್ಲ ಹಂಗೆ ಅಂಗಡಿಗಳು ಆಮೇಲೆ ಏನು ಅಂತಂದ್ರೆ ಏನೋ ಹೋಗ್ಬೇಕಲ್ಲಪ್ಪ ಹೋಗೋಣ ಅಂತ ಹೇಳಿ ಹೋಗೋ ಸ್ವಲ್ಪ ಜನ ಇರ್ತಾರೆ. ಹೊಸದಾಗಿ ಮದುವೆ ಆಗಿದೆಲ್ಲ ಎಲ್ಲರೂ ಹೋಗ್ಬೇಕು ಅಂತ ಹೇಳಿ ಸ್ವಲ್ಪ ಜನ ಹೋಗ್ತಾರೆ. ಈ ಒಂದು ಆ ಯಾಕೆ ಈ ತೀರ್ಥ ಕ್ಷೇತ್ರಗಳಿಗೆ ಹೋಗೋದು ಅಂದ್ರೆ ಶಾಂತಿಯನ್ನ ಪಡ್ಕೊಳ್ಳೋದಕ್ಕೆ, ಶಾಂತಿಯನ್ನ ಪಡ್ಕೊಳ್ಳೋದಕ್ಕೆ. ಅದರಿಂದ ತೀರ್ಥ ಕ್ಷೇತ್ರಗಳಿಗೆ ಎಲ್ಲಾಗಳಿಗೂ ಹೋಗಿ ಬಂದೆ ನಾನು, ಶಾಂತಿ ಸಿಗಲೇ ಇಲ್ಲ ನನಗೆ ಅಂತ ಹೇಳಿ ನಾನು ಹೇಳ್ತಾರೆ. ಆದರೆ ಈಗ ಅಧರ್ಮದ ಸಹಾಯಕ ಕಲಿಯುವವರು ಇಡೀ ಪೃಥ್ವಿಯನ್ನ ಬಾಧಿಸ್ತಾ ಇದೆ. ಕಲಿ ಏನ್ ಮಾಡ್ತಾ ಇದ್ದಾನೆ, ಇಡೀ ಪೃಥ್ವಿಯನ್ನ ಬಾಧಿಸ್ತಾ ಇದ್ದಾನೆ. ಒಳ್ಳೆದನ್ನ ಮನಸ್ಸಿಗೆ ತಗೊಳ್ಳೋದಕ್ಕೆ ಬಿಡೋದ ಕಲಿ, ಕಲಿಯುಗ. ಇಂಥ ಒಂದು ವಿಚಾರ ಆಗು ಅಂತಂದ್ರೆ ಅದರಿಂದನೇ ಇವತ್ತು ಅಧರ್ಮ, ಅನರ್ಥ, ಸ್ವಾರ್ಥತೆ ಎಲ್ಲವೂ ಕೂಡ ಜಾಸ್ತಿ ಆಗ್ತಾ ಇರೋದು ಎದಕ್ಕೆ ಅಂತಂದ್ರೆ ಕಲಿಯ ಒಂದು ಪ್ರಭಾವ. ಭಗವಂತನ ವಿಚಾರವನ್ನ ಕೇಳೋದಕ್ಕೆ ಬಂದ್ರಿ ಅಂತಂದ್ರೆ ಇಲ್ಲಿ ನಮಗೆ ಸಮಯ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಸಾಯಂಕಾಲ ಎಷ್ಟೊತ್ತೂ ಟಿವಿಗೂ ಕೂತ್ಕೊಂಡಿರ್ತಾರೆ, ಈ ಹೋಗೋಣದಲ್ಲಿ ಟಿವಿ ಮುಂದೆ ಕೂತ್ಕೊಂಡಿರ್ತಾರೆ. ಅಲ್ಲ, ಸೀರೆಯೆಲ್ಲ ನೋಡ್ಬೇಕು, ಇದು ಕಲಿಯ ಒಂದು ಪ್ರಭಾವ. ನಾವು ವಿಚಾರ, ಒಳ್ಳೆ ವಿಚಾರಗಳನ್ನ ಮನಸ್ಸಿಗೆ ತಗೊಳೋದು ಬಿಡೋದಿಲ್ಲ ಕಲಿಯುಗ. ಕಲಿ ಬಹಳ ಕೆಟ್ಟು. ಅದರಿಂದ ಹೇಳ್ತಾರೆ ನಾರದರು ಏನಾಗ್ಬಿಟ್ಟಿದೆ ಈಗ ಅಧರ್ಮದ ಅಸಹಾಯ, ಅಧರ್ಮದ ಸಹಾಯಕ ಕಲಿಯುಗವು ಇಡೀ ಪೃಥ್ವಿಯನ್ನ ಬಾಧಿಸ್ತಾ ಇದೆ. ಇದೇ ಇಡೀ ಪೃಥ್ವಿಯನ್ನ ಅದು ಆವರಿಸಿಕೊಂಡು ಬಿಟ್ಟಿದೆ. ಅದರಿಂದ ಈಗ ಇಲ್ಲಿ ಸತ್ಯ, ತಪಸ್ಸು, ಶೌಚ ಅಂತಂದ್ರೆ ಒಳಹೊರಗಿನ ಪವಿತ್ರತೆ, ದಯೆ, ದಾನ ಇವುಗಳು ಏನೋ ಉಳಿಯಲಿಲ್ಲ, ಯಾವ ಉಳಿದಿಲ್ಲ. ದಾನ ಎಲ್ಲ ಮಾಡ್ತೀವಿ ಕೆಲವು ಕಲಿಯ ಒಂದು ಪ್ರಭಾವಕ್ಕೆ ಯಾರು ಒಳಗಾಗಿಲ್ಲವೋ, ಭಗವಂತನ ಕೃಪೆ ಯಾರಿದೆಯೋ ಅವರು ದಾನ ಧರ್ಮಗಳನ್ನು ಮಾಡೋದಕ್ಕೆ ಸಾಧ್ಯ. ಅದರಿಂದ ನಾವು ನೋಡ್ತೀವಿ ಇಲ್ಲಿ ಹೇಳ್ತಾರೆ ನಾರದರು ಬಹಳ ಖಿನ್ನರಾಗಿಬಿಟ್ಟಿದ್ದಾರೆ. ನಾರದರು ಅವರಿಗೆ ಸಂಸಾರ ಇದ್ದವರಿಗೆ ಅವರು ಅನ್ನೊಂದೇ ಸಂಸಾರದ ಚಿಂತೆ, ಪಾಪ ಅವರಿಗೆ ಇಡೀ ಮಾನವ ಕುಲದ ಸಂತೆ ಆಗಿಬಿಟ್ಟಿದೆ ನಾರದರು. ಅದರಿಂದ ಹೇಳ್ತಾ ಇದ್ದಾರೆ ಏನಂತಂದ್ರೆ ಎಲ್ಲ ಕಡೆಗೂ ಕೂಡ ಈ ಕಲಿಯುಗ ಬಾಧಿಸ್ತಾ ಇದೆ, ಇಡೀ ಪೃಥ್ವಿಯನ್ನ ಆವರಿಸ್ಕೊಂಡು ಬಿಟ್ಟಿದೆ ಅದು ಅಂತ ಹೇಳಿ. ಈಗ ಇಲ್ಲಿ ಸತ್ಯ, ತಪಸ್ಸು, ಶೌಚ, ದಯೆ, ದಾನ ಇವುಗಳು ಏನೋ ಉಳಿಯಲಿಲ್ಲ, ಯಾವುದು ಉಳಿದಿಲ್ಲ. ಇವೆಲ್ಲ ಇರಬೇಕಾಗುತ್ತೆ. ಸತ್ಯವನ್ನ ಹೇಳುವಂಥದ್ದು, ತಪಸ್ಸನ್ನ ಆಚರಿಸುವಂಥದ್ದು, ಶೌಚವನ್ನ ನಾವು ಇಟ್ಕೊಳ್ಳೋ. ಶೌಚ ಅಂತಂದ್ರೆ ಬರೀ ಒಂದು ಸ್ನಾನ ಮಾಡಿಬಿಟ್ರೆ ಆಗ್ಬಿಡ್ತದೆ, ಬೆಳಿಗ್ಗೆ ಒಂದು ಸ್ನಾನ ಮಾಡಿಬಿಟ್ರೆ ಈ ಮೈ ನೀರು ಹಾಕೊಂಡು ಬಿಟ್ಟರೆ ಶೌಚ ಆಯ್ತು. ಬಹಳ ಶುಚಿಯಾಗಿರ್ತೇವೆ ನಾವು. ಏನು ಶುಚಿ, ಒಳಗಡೆ ಶುಚಿ ಇಲ್ಲ, ಹೊರಗಡೆ ಶುಚಿ ಅಷ್ಟೇ. ಅದಕ್ಕೆ ಒಳಗೂ ಹೊರಗೂ ಶುಚಿ ಅಂತ ಹೇಳಿ ಹೇಳ್ತಾರೆ. ಅದರಿಂದ ಏನಂತಂದ್ರೆ ಮನಸ್ಸು ಯಾವಾಗಲೂ ಬೇರೆ ವಿಚಾರವನ್ನು ಮಾಡ್ತಾ ಇದ್ರೆ ಅಶುಚಿಯಾಗಿದ್ರೆ, ಅಶುಚಿ ಅಂತಂದ್ರೆ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಇವೆಲ್ಲವೂ ಕೂಡ ಮನಸ್ಸನ್ನ ಆವರಿಸ್ಕೊಂಡಿದ್ದು. ಹೊರಗಡೆ ನಾಲ್ಕು ಸರಿ ಸ್ನಾನ ಮಾಡಿದ್ರು ಉಪಯೋಗ ಇಲ್ಲ, ಯಾಕಂದ್ರೆ ಸ್ನಾನನೇ ಮಾಡಬಾರ್ದು, ಮಾಡಲೇಬೇಕಾಗುತ್ತೆ, ಬಿಡಬಾರ್ದು. ಆದ್ರೆ ಏನಂತಂದ್ರೆ ಸ್ನಾನ ಮಾಡುವಂತ ಸಂದರ್ಭದಲ್ಲಿ ಪ್ರತಿ ಸರಿ ಅನ್ಕೊಳ್ಬೇಕಂತೆ, ಒಳಗೂ ಶುಚಿ ಒಳಗೂ ಶುಚಿ ಆಗ್ತಾ ಇದ್ದೇನೆ, ಒಳಗೂ ಶುಚಿ ಆಗ್ತಾ ಇದ್ದೇನೆ ಅಂತ ಹೇಳಿ ಅನ್ಕೊಳ್ಬೇಕಂತೆ. ಶ್ರೀರಾಮಕೃಷ್ಣರು ಹೇಳ್ತಾರೆ ಪಾತ್ರೆಯನ್ನ ಪಡೆಯುವಂತ ಸಂದರ್ಭದಲ್ಲಿ ಏನಂತಂದ್ರೆ ಪಾತ್ರೆಯನ್ನ ದೇವ್ರ ಪಾತ್ರೆಗಳನ್ನು ತೊಳೆಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಅದಕ್ಕೆಲ್ಲ ಬಹಳ ಶ್ರಮ ಹಾಕಬೇಕಾಗ್ತದೆ, ತಿಕ್ಕಬೇಕಾಗ್ತದೆ. ಅದಕ್ಕೆ ಅಂಥ ಒಂದು ಸಂದರ್ಭದಲ್ಲಿ ಅಂದ್ಕೊಳ್ಬೇಕಂತೆ, ಏನಪ್ಪ ಇದು ಕೊಡೆ, ಇದು ಎಷ್ಟು ಸ್ವಚ್ಛ ಆಗ್ತಾ ಇದೆ, ಮನಸ್ಸು ಕೂಡ ಹಾಗೆ ಸ್ವಚ್ಛ ಆಗ್ತಾ ಇದೆ ಅಂತ ಹೇಳಿ ಅದನ್ನ ಅಂದ್ಕೊಳ್ತಾ ಅಂದ್ಕೊಳ್ತಾ ಅನ್ಬೇಕಂತೆ. ಮತ್ತೆ ಕಸ ಕುಡಿಸುವಂಥ ಸಂದರ್ಭದಲ್ಲಿ ಕಸವನ್ನು ಕುಡಿಸುವಂಥ ಸಂದರ್ಭದಲ್ಲಿ ಅಂದ್ಕೊಳ್ಬೇಕಂತೆ, ಓ ಎಷ್ಟು ಸ್ವಚ್ಛ ಆಗ್ತಾ ಇದೆ ಅಂತ ನನ್ನ ಮನಸ್ಸನ್ನು ಕೂಡ ಇಷ್ಟೇ ಸ್ವಚ್ಛವನ್ನಾಗಿ ಮಾಡು, ಇಷ್ಟೇ ಸ್ವಚ್ಛವನ್ನಾಗಿ ಮಾಡು. ಹಾಗೆ ನಮ್ಮ ಮನಸ್ಸನ್ನ ಸ್ವಚ್ಛ ಮಾಡುವಂತಹ ಒಂದು ಸಾಧನೆ ಯಾವುದಪ್ಪ ಅಂತಂದ್ರೆ ಭಗವಂತನ ನಾಮ. ನಾವೆಷ್ಟು ಹೆಚ್ಚು 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 ಭಗವಂತನ ನಾಮವನ್ನು ತಗೊಳ್ತೇವಲ್ಲ, ಅಷ್ಟು ಹೆಚ್ಚು ನಮ್ಮ ಮನಸ್ಸು ಶುದ್ಧ ಆಗ್ತದೆ ಅನ್ನುವಂಥದ್ದು. ಆದ್ದರಿಂದ ಇಲ್ಲಿ ಸತ್ಯ, ತಪಸ್ಸು, ಶೌಚ, ದಯೆ,
ತತ್ವಜೀವಿಗಳಲ್ಲಿಯೂ ಕೂಡ ದಯೆ ಮತ್ತೆ ದಾನ. ಯಾವ ಜೀವಿ ಎಂಥ ಬಂದಂಥವರಲ್ಲಿಯೂ ಕೂಡ ಅವರನ್ನ ಕರುಣೆಯಿಂದ ಕಾಣುವಂಥದ್ದು ಸಿದ್ಧಾರ್ಥನ ಜೀವನದಲ್ಲಿ ಬರ್ತದೆ. ಬುದ್ಧನ ಜೀವನ, ಬುದ್ಧ ಕರುಣೆಗೆ ಅವನು ಪ್ರಸಿದ್ಧ. ಸಾಧನೆ ಯಾವುದಂದ್ರೆ ಕರುಣೆನೆ. ಸಾಧನೆ ತಗೊಂಡು ಬಂದಿದ್ದವನು ಸಾಧನ ಯಾವುದು ಅಂತಂದ್ರೆ ಕರುಣೆ. ಶ್ರೀಮಾತೆಯವರ ಸಾಧನ ಕರುಣೆನೆ, ಕರುಣೆ, ಪವಿತ್ರತೆ, ಪ್ರೀತಿ ಇವೆಲ್ಲ. ಸಿದ್ಧಾರ್ಥನಿಗೆ ಸಿದ್ಧಾರ್ಥ ಹುಟ್ಟುತ್ತಾನೆ. ಕೌಶಿಕ ಅವನಿಗೆ ಏನೂ ಕೂಡ ಗೊತ್ತು ಮಾಡಿಕೊಡೋದಿಲ್ಲ, ಯಾವುದನ್ನೂ ಕೂಡ ಗೊತ್ತು ಮಾಡಿಕೊಡೋದಿಲ್ಲ. ನೋವು ಅಂದ್ರೆ ಏನಂತ ಗೊತ್ತು ಮಾಡಿಕೊಡೋದಿಲ್ಲ. ರೋಗಿ ಅಂದ್ರೆ ರೋಗ ಅಂದ್ರೆ ಏನಂತ ಗೊತ್ತು ಮಾಡಿಕೊಡೋದಿಲ್ಲ. ಸಾವು ಅಂದ್ರೆ ಏನಂತ ಗೊತ್ತು ಮಾಡಿಕೊಡೋದಿಲ್ಲ. ಮುಪ್ಪು ಅಂದ್ರೆ ಏನಂತ ಗೊತ್ತು ಮಾಡಿಕೊಡೋದಿಲ್ಲ. ಏನ್ ಮಾಡ್ತಾನೆ, ಎಲ್ಲ ರೋಗಿಗಳನ್ನ ವಯಸ್ಸಾದವ್ರನ್ನ ಎಲ್ಲ ಕರ್ಕೊಂಡು ಹೋಗಿ ಏನ್ ಮಾಡ್ಬಿಡ್ತಾನೆ, ಇನ್ನೊಂದು ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಆ ಒಂದು ಸಂದರ್ಭದಲ್ಲಿ ಇಂಥ ಒಂದು ಅದ್ಭುತವಾದ ಘಟನೆ ನಡೀತದೆ ಅಂತಂದ್ರೆ, ಯಾಕಂತ ಹೇಳಿದ್ರೆ ಆ ಸಿದ್ಧಾರ್ಥ ಹುಟ್ಟಿದ್ದೇ ಜಗತ್ತಿಗೆ ಕರುಣೆಯನ್ನ ಬೋಧಿಸೋದಕ್ಕೆ. ಮಹಾಕರುಣಾಮಯ ಬುದ್ಧ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಬುದ್ಧನಂತಹ ತ್ಯಾಗಿ ಇಲ್ಲ, ಕರುಣಾಮಯ ಇಲ್ಲ ಜಗತ್ತಿನಲ್ಲಿ ಅಂತ ಹೇಳಿ. ಅದರಿಂದ ಏನಂತಂದ್ರೆ, ಆ ಬುದ್ಧ ಸಿದ್ಧಾರ್ಥ ಚಿಕ್ಕವನಿದ್ದಾನೆ, ಮಗು ಇದ್ದಾನೆ ಇನ್ನು. ಆ ಮಗು ಆಗಿದ್ದವಾಗ ಈ ಹಿಂಸೆಯನ್ನೆಲ್ಲ ನೋಡಿ 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 ಏನ್ ಮಾಡ್ಬಿಡ್ತಾನೆ, ಆ ಮಗುವಿನ ಕಣ್ಣಲ್ಲಿ ನೀರು, ಕಣ್ಣ ಹಂಚಿನಲ್ಲಿ ನೀರು ತನ್ನ ತಾನೇ ಬರೋದಕ್ಕೆ ಪ್ರಾರಂಭ ಆಗ್ಬಿಡ್ತದೆ. ಅದನ್ನ ಕಂಡು ಆ ಕೌಶಿಕ ರಾಜನಿಗೆ ಬಹಳ ಚಿಂತೆ ಆಗ್ಬಿಡುತ್ತದೆ. ಇವರು ಏನಿದ್ರು ಕೌಶಿಕ ರಾಜನಿಗೆ ಚಿಂತೆ ಆಗ್ಬಿಡ್ತದೆ. ಏನಂತಂದ್ರೆ, ಏನಪ್ಪ ಇತ್ತು ಈ ತರ ಆಗ್ಬಿಡ್ತಲ್ಲ ನಾನು ಯಾವುದರಿಂದ, ಯಾಕಂದ್ರೆ ಒಬ್ಬರು ಗುರುಗಳು ಬಂದು ಹೇಳ್ಬಿಡ್ತಾರೆ, ಮಹಾ ದೊಡ್ಡ ಸನ್ಯಾಸಿ ಆಗ್ತಾನೆ ಅವನು. ಏನ್ ಹೇಳ್ತಾರೆ, ಚಕ್ರವರ್ತಿ ಆಗ್ಬೇಕು ಅವನು. ಹೌದು, ಚಕ್ರವರ್ತಿ ಆಗ್ತಾನೆ, ಆದ್ರೆ ಭಾವನಾತ್ಮಕ ಚಕ್ರವರ್ತಿ ಆಗ್ತಾನೆ ಅವನು. ಎಲ್ಲರ ಭಾವನೆಗಳನ್ನ ಗೆಲ್ಲುವಂತ ಚಕ್ರವರ್ತಿ ಆಗ್ತಾನೆ, ಮಹಾ ತ್ಯಾಗ ಆಗ್ತಾನೆ ಅವನು ಅಂತ ಹೇಳಿ ಸಿದ್ಧಾರ್ಥ. ಅಂಥ ಒಂದು ಸಂದರ್ಭದಲ್ಲಿ ಯಾವ ತಂದೆಗೆ ತಾನೇ ಬೇಜಾರಾಗುವುದಿಲ್ಲ. ಅದರಿಂದ ಒಬ್ಬನೇ ಇದ್ದಾನೆ ಮಗ, ಅವನನ್ನ ದೊಡ್ಡ ಚಕ್ರವರ್ತಿಯನ್ನ, ಕ್ಷತ್ರಿಯ ವಂಶ ದೊಡ್ಡ ಚಕ್ರವರ್ತಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಹೊರಟಂತಹ ತಂದೆ ಈ ಒಂದು ಆ ಒಂದು ಭವಿಷ್ಯವನ್ನ ಕೇಳಿದ ತಕ್ಷಣನೇ ಇನ್ನೊಂದು ವಿಚಾರ ಮಾಡಿದೆ, ಅದನ್ನೆಲ್ಲ ಮಾಡ್ತಾನೆ. ಆದ್ರೆ ಆ ಒಂದು ಜನರ ಪರಿಸ್ಥಿತಿಯನ್ನ ಕಂಡು ಆ ಬುದ್ಧನಿಗೆ ಸಿದ್ಧಾರ್ಥನಿಗೆ ತನ್ನಿದ್ದಾನೆ ಕಣ್ಣಲ್ಲಿ ನೀರು ಬರೋದಕ್ಕೆ ಪ್ರಾರಂಭ ಆಗಿರುತ್ತದೆ. ಇದು ಎಂಥ ಅದ್ಭುತವಾದ ಘಟನೆ ಅಂತಂದ್ರೆ, ಮಹಾತ್ಮರು ಹಾಗಿದ್ರೆ ಸಿದ್ಧಾರ್ಥ ಯಾಕೆ ಕಣ್ಣಂಚಿನಲ್ಲಿ ಸಿದ್ಧಾರ್ಥನಿ ಇನ್ನು ಮಗುವಾಗಿರುವಾಗ ನೀ ಯಾಕೆ ಬಂತು, ಕಣ್ಣಲ್ಲಿ ಯಾಕೆ ಬಂತು ಅಂತಂದ್ರೆ, ಆ ಜನರ ಕಷ್ಟವನ್ನ ನೋಡಿ, ಜನರ ಕಷ್ಟವನ್ನ ನೋಡಿ. ಆದ್ರಿಂದ ಮಹಾತ್ಮರ ಕಣ್ಣಲ್ಲಿ ನೀರು ಬರೋದು ಯಾಕೆ ಅಂತಂದ್ರೆ, ತಮ್ಮೋಸ್ಕರ ಯಾವಾಗ ಅಳೋದೇ ಇಲ್ಲ ಅವರು, ಯಾವಾಗ ಅಳೋದೇ ಇಲ್ಲ. ಅಳೋದಂದ್ರೆ ಮಹಾನವ ಜನರ ಒಂದು ಹಿತಕ್ಕಾಗಿ. ಸಿದ್ಧಾರ್ಥರು ಹೇಳ್ತಾರೆ, ಎಲ್ಲ ಹಿಂದೆ ಕೂತಿರ್ತಾರೆ ಭಕ್ತರು, ನಿಮ್ಮ ಬಗ್ಗೆ ನನಗೆ ನನಗೇನು ಚಿಂತೆ ಇಲ್ಲ, ಯಾಕಂದ್ರೆ ಆಗ್ಲಿ ಇಲ್ಲಿ ಬಂದ್ಬಿಟ್ಟಿದ್ದೆ. ಅಲ್ಲಿ ಓಡಾಡ್ತಾ ಇದ್ದಾರೆ ನೋಡ್ರಿ, ಅವ್ರ ಬಗ್ಗೆ ನನಗೆ ಚಿಂತೆ ಆಗ್ತದೆ, ಇನ್ನೂ ನನ್ನ ಕಡೆ ಬರಲಿಲ್ಲಲ್ಲ, ಅವತಾರದ ದಾರಿಯನ್ನು ಹುಡುಕೊಳ್ಳಿಲ್ಲಲ್ಲ ಅಂತ ಹೇಳಿ ಸಿದ್ಧಾರ್ಥರು ಅವ್ರ ಬಗ್ಗೆ ಪರಿಕರವನ್ನ ತಾಳ್ತಾರೆ. ಅಂತಂದ್ರೆ ಮಹಾತ್ಮರು ಇಲ್ಲಿಯೂ ಕೂಡ, ಇಲ್ಲಿ ನಾರದಿ ಬೇರೆ ವಿಚಾರ ಇಲ್ಲ, ಅವರಿಗೇನು ತಮ್ಮ ಸ್ವಂತದ್ದು ಏನೂ ಇಲ್ಲ, ಒಂದೇ ಒಂದು ಅವ್ರದ್ದು ಆಸ್ತಿ ಆಗಪ್ಪ ನಾರಾಯಣನ ನಾನು. ಅದರಿಂದ ಚಿಂತಾಕಾಂತರಾಗ್ಬಿಟ್ಟಿದ್ದಾರೆ. ಈ ಕಲಿಯುಗದಲ್ಲಿ ಸತ್ಯ ಇಲ್ಲ, ತಪಸ್ಸಿಲ್ಲ, ಶೌಚ ಇಲ್ಲ, ದಯೆ ಇಲ್ಲ, ದಾನ ಧರ್ಮಾದಿಗಳು ಇಲ್ಲ. ಹಾಗಿದ್ರೆ ಇದನ್ನೆಲ್ಲ ನೋಡಿ ಏನು ಉಳಿಯಿಲ್ಲ, ಬಡಪಾಯಿ ಜೀವರು ಕೇವಲ ಹೊಟ್ಟೆ ಹೊರೆಯುವುದರಲ್ಲಿಯೇ ತೊಡಗಿರುವರು, ಇದು ಒಂದು ಸ್ಥಿತಿಯಾಗುತ್ತೆ. ಮೊದಲಿಗೆಲ್ಲ ಏನ್ ಮಾಡ್ತಾ ಇತ್ತು, ದಾನ ಧರ್ಮಾದಿಗಳನ್ನ ಯಥೇಚ್ಛವಾಗಿ ಮಾಡ್ತಾ ಇತ್ತು. ಅದರಿಂದನೇ ನಮ್ಮ ಭಾರತದಲ್ಲಿ ಯಾವುದಕ್ಕೂ ಕೂಡ ಕೊರತೆ ಇರಲಿಲ್ಲ. ಹಂಪಿ ಸಾಮ್ರಾಜ್ಯವನ್ನು ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ನಮ್ಮ ಭಾರತದ ವೈಭವ ಆಗಿತ್ತು ಅನ್ನುವಂಥದ್ದು. ಮುತ್ತು ರತ್ನಗಳಿಂದ ಆ ಸೇರುಗಳಲ್ಲಿ ಅಳಿತಾ ಇದ್ರಂತೆ, ಚುಮ್ಮು ಎಲ್ಲ ತಗೊಳ್ತಾ ಇದ್ರೆ, ಹಂಗೆ ಮುತ್ತು ರತ್ನಗಳನ್ನು ತಗೊಳ್ತಾ ಇದ್ರಂತೆ. ಬಂಗಾರದ ಆ ಬಂಗಾರ ಅಂತಂದ್ರೆ ಈಗೆಲ್ಲ ಬೇರೆ ಬೇರೆ ಸಾಮಗ್ರಿಗಳನ್ನು ತಗೊಳ್ತಾ ಇರಲ್ಲ, ಆ ಥರ
ಅದರಿಂದ ಏನಂತಂದ್ರೆ ಇವ್ ಯಾವ ಉಳಿದಿಲ್ಲ ಈ ಬಡವಾಯಿ ಜೀವನ ಇದ್ದಾರಲ್ಲ ಬರೀ ನಮಗೋಸ್ಕರ ತಾವು ಜೀವಿಸ್ತಾ ಇದ್ದಾರೆ, ನಮಗೋಸ್ಕರ ತಾವು ಜೀವನವನ್ನ ಮಾಡ್ತಾ ಇದ್ದಾರೆ. ಅದನ್ನ ನೋಡಿ ಬೇಜಾರಾಗ್ಬಿಡ್ತೀನಿ. ಆದರೆ ಅವರು ಸುಳ್ಳ ಮಾಡುವವರು, ಆಲಸ್ಯಗಳು, ಮಂದ ಬುದ್ಧಿಯವರು, ಭಾಗ್ಯಹೀನರು, ಉಪದ್ರವ ಗ್ರಸ್ತರು ಅಂತ ಹೇಳಿ ಹೇಳ್ತಾರೆ. ಏನೇನಾಗಿದ್ದಾರೆ, ಸುಳ್ಳು ಹೇಳ್ತಾರೆ, ಅನಾಯಾಸವಾಗಿ ಸುಳ್ಳು ಹೇಳ್ಬಿಡ್ತಾರೆ. ಇದನ್ನ ಮಾಡಿ ಮಾಡಿಲ್ಲ ಅಂತ ಮುಂದೆ ಮುಂದೆನೆ ಹೇಳ್ಬಿಡ್ತಾರೆ, ಸುಳ್ಳು ಹೇಳ್ತಾರೆ. ಆಮೇಲೆ ಆಲಸ್ಯಗಳು, ಒಂದು ವಸ್ತು ಬೇಕು ಅಥವಾ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ನಾಳೆ ಮಾಡಿದ್ರೆ ಇವತ್ತೇನು ಹೇಳ್ಬಿಟ್ಟಿದ್ರೆ ಇದು ಇದು ಸ್ವಲ್ಪ ಎಲ್ಲ ಸ್ವಚ್ಛ ಮಾಡಬೇಕಲ್ಲ, ಇಲ್ಲ ನಾಳೆ ಮಾಡಿದ್ರೆ ಬೇಕಿದ್ರೆ ಅದರಲ್ಲೇ ಆಲಸ್ಯಗಳು ತಾಮಸಿಕ ಗುಣ ಜಾಸ್ತಿ ಆಗ್ತಾ ಇದೆ ಅನ್ನೋ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಅದರಿಂದ ತಾಮಸಿಕತೆ ಜಾಸ್ತಿ ಆದ ತಕ್ಷಣ ಆಲಸ್ಯತವೇ ಜಾಸ್ತಿ ಆಗ್ಬಿಡ್ತದೆ. ಈಗ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಹೆಣ್ಮಕ್ಳು ಬೇಗ 6 ಗಂಟೆಗೆ ರಂಗೋಲಿ ಹಾಕೋದಿಲ್ಲ, ಮನೆ ಎದುರುಗಡೆ ನೀರನ್ನು ಹಾಕಿ ರಂಗೋಲಿ ಹಾಕಬೇಕು ಅಂತ ಹೇಳ್ತಾರೆ. ಯಾಕಂತ ಹೇಳಿ ದುಷ್ಟಶಕ್ತಿಗಳು ಯಾವುದೇ ಒಳಗಡೆ ಬರಬಾರ್ದು ಅಂತ ಹೇಳಿ, ಇವರವೆಲ್ಲ ಒಳಗಡೆ ಬಂದಾದ ಮೇಲೆ ಇವರು ರಂಗೋಲಿ ಹಾಕ್ತಾರೆ, ಯಾರು ಹೊರಗಡೆ ಹೋಗ್ಬೇಡಿ ಅಂತ ಹೇಳಿ ಹಂಗಾಗ್ತದೆ. ಅದರಿಂದ ಬೆಳಿಗ್ಗೆ 6 ಗಂಟೆಗೆ ಯಾರು ಹಾಕೋದಿಲ್ಲ. ಇನ್ನೂ ಆಮೇಲೆ ಏನಂತಂದ್ರೆ ಬೆಳಿಗ್ಗೆ ಬೇಗ ಹೇಳೋದಿಲ್ಲ, ಸೂರ್ಯೋದಯ ಆದಮೇಲೆ ಹೇಳುವಂಥದ್ದು ಇವನ್ನೆಲ್ಲ ಸೂರ್ಯವಂಶಗಳು ಅಂತ ಹೇಳಿ ಕರಿತೇವೆ. ಆಮೇಲೆ ಇನ್ನೂ ಏನೇನೆಲ್ಲ ಇದೆ ಆಲಸ್ಯತನಕ್ಕೆ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟ್ ಅದೆಲ್ಲ ಆಗ್ತಾ ಇದ್ದಾರೆ. ಮುಂದೆ ಮಂದ ಬುದ್ಧಿಯವರು ಹೇಳಿದ್ರೆ ಬೇಗ ಅರ್ಥವೇ ಆಗೋದಿಲ್ಲ, ಈ ಇದನ್ನು ಕೊರತೆ ಹಾಕಬೇಕಂತಲ್ಲ, ಮಷೀನ್ ತಗೊಂಡು ಕೊರತೆ ಒಳಗಡೆ ಹಾಕಬೇಕು, ಒಮ್ಮಿಗೆ ಹೇಳಿದ್ರೆ ಅರ್ಥನೇ ಆಗೋದಿಲ್ಲ, ಅವರನ್ನ ಮಂದ ಬುದ್ಧಿಯವರು ಅಂತ ಹೇಳಿ ಕರೀತಾರೆ. ಭಾಗ್ಯಹೀನರು, ಎಲ್ಲಿಂದ ಬರಬೇಕು ಭಾಗ್ಯ? ಭಾಗ್ಯ ಎಲ್ಲಿಂದ ಬರಬೇಕು? ಬೆಳಿಗ್ಗೆ ಎದ್ದ ತಕ್ಷಣ ಪೂಜೆ ಪುರಸ್ಕಾರಗಳನ್ನ ಮಾಡಿ ಬೇಗ ಬೇಗ ಅಷ್ಟು ದೌರ್ಬಲ್ಯತೆಯಿಂದ ಇದ್ದವರಿಗೆ ಭಾಗ್ಯ ಒಲಿಯುತ್ತದೆ. ಹೌದು, ಲಕ್ಷ್ಮಿನೂ ಕೂಡ ಖುಷಿ ಆಗ್ತಾರೆ, ಲಕ್ಷ್ಮಿನೂ ಕೂಡ ಖುಷಿ ಆಗ್ತಾರೆ. ಆದ್ರೆ ಯಾರು ಬೆಳಿಗ್ಗೆ ಎದ್ದ ತಕ್ಷಣನೇ ಒಂಥರ ಏನೋ ಆಗಿದೆಪ್ಪ, ಇಡೀ ಜಗತ್ತಿನ ಒಂದು ಕಷ್ಟ ಇರೋ ತಲೆ ಮೇಲೆ, ಇಡೀ ಜಗತ್ತಿನ ಭಾರ ಇರೋ ತಲೆ ಮೇಲೆ ಅಂತ ಹೇಳಿ ಮುಖ ಮಾಡಿರ್ತಾರೆ ಲಕ್ಷ್ಮಿ ಅಂತ ಹೇಳಪ್ಪ ಇವ್ರ ಸಹವಾಸ. ಯಾಕಂದ್ರೆ ಅವಳು ಚೈತನ್ಯದಾಯಕವರು ದೇವಿ, ಅದರಿಂದ ವಿದ್ಯೆನೂ ಕೂಡ ಅಷ್ಟೇ. ಯಾರು ಅದ್ಭುತವಾಗಿ ಗೌರವಿಕೆಯಿಂದ ಇರ್ತಾರೆ ಜೀವನದಲ್ಲಿ, ಅವರಿಗೆ ವಿದ್ಯೆ ಒಲಿತದೆ. ಹಿಂದಿನ ಜನ್ಮದ ಏನಾದ್ರು ಸ್ವಲ್ಪ ಸುಮ್ಮಂತ ಇದ್ರೆ ಒಲಿತದೆ, ಅದು ಅದು ಇರ್ಬೋದು. ಆದ್ರೆ ಏನು ಅಂತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣನೇ ಏನಂತಂದ್ರೆ ಖುಷಿಯಾಗಿರ್ಬೇಕು, ಚೈತನ್ಯದಿಂದ ಇರ್ಬೇಕು. ಆದ್ರಿಂದ ಯೋಗಾಸನವನ್ನು ಮಾಡಬೇಕು ಅಂತ ಚೈತನ್ಯ ಬರ್ತದೆ, ಹೊಸ ಚೈತನ್ಯ ಬರ್ತದೆ. ಯಾಕಂತ ಹೇಳಿದ್ರೆ ಒಂದು ಹೊಸ ದಿನಷ್ಟು ಆಗ್ತದೆ, ಪ್ರಾರಂಭ ಆಗ್ತದೆ. ಈಗ ಮಕ್ಕಳು ಹೊಸ ಬಟ್ಟೆ ಹಾಕೊಂಡವಾಗ ಎಷ್ಟು ಖುಷಿ ಪಡ್ತಾರೆ, ಮೊದಲೇ ನೋಡಿ ಹೊಸ ಬಟ್ಟೆ ಹೇಗಿದೆ ಹೇಗಿದೆ ಅಂತ ಹೇಳಿ ಕೇಳ್ತಾರೆ, ಎಷ್ಟು ಖುಷಿ ಪಡ್ತಾರೆ ಅವ್ರ ಮುಖದ ಮೇಲೆ ಆ ಖುಷಿಯಾಗಿದೆ. ಹಾಗೆ ಪ್ರತಿ ದಿನವೂ ಕೂಡ ಒಂದು ಹೊಸ ದಿನ ನಮ್ಗೆ, ಅದು ಕಷ್ಟ ಸುಖ ಹಿಂದಿನ ದಿವಸ ಏನಾಗಿದೆಯೋ ಬಿಟ್ಟಿದೆ, ಆದರೆ ಮಾರನೇ ದಿವಸ ನಾವು ಆ ಒಂದು ದಿನವನ್ನ ಪ್ರಾರಂಭ ಮಾಡ್ತೇವಲ್ಲ, ಎಷ್ಟು ಅದ್ಭುತವಾಗಿ ಪ್ರಾರಂಭಿಸ್ಬೇಕು. ಹೊಸ ಸೂರ್ಯ ಸೂರ್ಯ ಉದಯಿಸ್ತಾರೆ, ಬೆಳಿಗ್ಗೆ ಬೆಳಿಗ್ಗೆ ಆ ಪಕ್ಷಿಗಳ ಬಂದು ಆ ಧ್ವನಿ ಕೇಳ್ತಾ ಇರ್ತದೆ. ಮೊದಲು ಎಲ್ಲ ಸೃಷ್ಟಿ ಚೇತನದಿಂದ ತುಂಬಿಕೊಂಡು ಬಿಟ್ಟಿರ್ತದೆ. ಅಂತ ಒಂದು ಸಂದರ್ಭದಲ್ಲಿ ನಾವು ಮುಖವನ್ನ ಗೋಳು ಹಾಕೊಂಡು ಬಿಟ್ರೆ ಏನು ಸಾಧಿಸ್ತೀವಿ, ಏನು ಸ್ವಾಗಿನ ಜೀವನದಲ್ಲಿ ಏನು ಸಾಧಿಸ್ತೀವಿ? 10 ಕೋಟಿ ಅಲ್ಲ, 100 ಕೋಟಿ ಆಸ್ತಿ ಇದ್ರೆ ಉಪಯೋಗ ಇಲ್ಲ. 100 ಕೋಟಿ ಕೊಡ್ತೇನೆ ಸ್ವಲ್ಪ ನಗು ಕೊಡ್ರಿ ಅಂತಂದ್ರೆ ಸಾಧ್ಯ ಇದೆ? ಸಾಧ್ಯ ಇಲ್ಲ. ಏನ್ ಮಾಡೋದು ಅದನ್ನ ತಗೊಂಡು? ಅದರಿಂದ ಏನಂತಂದ್ರೆ ಅನವಲಿಕೆಯಿಂದ ಈ ಭಾಗ್ಯಹೀನರಾಗದೆ ಏನಾಗ್ತದೆ? ಕಲಿಯುಗದ ಪ್ರಭಾವ. ಕಲಿ ಹೇಳ್ತಾರೆ ನಗಬೇಡ, ಚೈತನ್ಯದಿಂದ ಇರಬೇಡ. ಮಹಾತ್ಮರು ಹೇಳ್ತಾರೆ ಚೈತನ್ಯದಿಂದ ಸ್ವರೂಪ ಅಮೃತ ಪುತ್ರ ನಾನು ಅಂತ ಹೇಳಿ ಸ್ವಾಮಿ ವಿವೇಕಾನಂದ ಹೇಳಿ ಹೇಳ್ತಾರಲ್ಲ, ಹಾಗಿದ್ರೆ ಅದನ್ನ ಕಲಿ ಬದಲಾಯಿಸ್ಬಿಡ್ತಾನೆ. ಏನು ಅಂತಂದ್ರೆ ನೀನು ಹಾಗೂ ಕೂಡ ಜೋರು ಮೊರೆ ಹಾಕೊಂಡಿರು, ಯಾವಾಗಲೂ ಅಳ್ತಾ ಇರು, ಚೈತನ್ಯ ನಿನ್ನ ಸ್ವರೂಪ ಅಲ್ಲ, ಯಾವಾಗವನ್ನ ಹಿಂಗೆ ಇಟ್ಕೊಂಡು. ಕಲಿಯುಗದ ಪ್ರಭಾವ, ಕಲಿಯುಗದ ಪ್ರಭಾವ. ಆದ್ದರಿಂದ ಯಾವಾಗಲೂ ಲೌಲೌಕ್ಯದಿಂದ ಇರೋದಕ್ಕೆ ಪ್ರಯತ್ನವನ್ನ ಮಾಡಬೇಕು. ಅಂದ್ರೆ ಭಾಗ್ಯ ಒಲಿತದೆ, ಎಲ್ಲ ಭಾಗ್ಯಹೀನರಾಗಿಬಿಟ್ಟಿದ್ದಾರೆ. ಉಪದ್ರವ ಗ್ರಸ್ತರು ಉಪದ್ರವದಲ್ಲೇ
ಅದರಲ್ಲೇ ಇರ್ತಾರೆ. ಮನೆಗಳಲ್ಲಿ ಸ್ತ್ರೀಯರ ರಾಜ್ಯವೇ ನಡೆಯುತ್ತದೆ. ಕಲಿಯುಗದ ಒಂದು ವಿಚಾರ ನಾವೇ ಹೇಳ್ತದೆ, ನಾನು ಹೇಳಿಲ್ಲ. ಅದರಿಂದ ಸ್ತ್ರೀಯರ ಒಂದು ರಾಜ್ಯವೇ ನಡೀತಾ ಇದೆ. 95% ಪಾಪ ಹಂಗೇನಿಲ್ಲ, ಎಲ್ಲ ಒಳ್ಳೆಯವರಿದ್ದಾರೆ. ಅದರಿಂದ ಸ್ತ್ರೀಯರ ರಾಜ್ಯವೇ ನಡೀತಾ ಇದೆ. ಭಾವಮೈನಲ್ಲೇ ಸಲಹೆಗಾರರಾಗಿದ್ದಾರೆ. ಗಂಡ ಎಲ್ಲ ಭಾವಮೈನಲ್ಲೇ ಸಲಹೆಗಾರರಾಗಿದ್ದಾರೆ. ಲೋಭದಿಂದ ಜನರು ಹೆಣ್ಣು ಮಕ್ಕಳನ್ನು ಮಾರುತ್ತಿದ್ದಾರೆ. ಆಮೇಲೆ ಗಂಡ ಹೆಣ್ಣಿನಲ್ಲಿ ನಿತ್ಯ ಜಗಳ ನಡೀತಾನೆ ಇದೆ ಎಂದಂತೂ ನಮ್ಮ ಕಣ್ಣಾರೆ ಕಾಣ್ತದೆ. ಇದೆಲ್ಲ ಎದುರ ಪ್ರಭಾವ ಯಾಕೆ ಯಾಕೆ ಹಿಂಗಾಗ್ತಾ ಇದೆ, ಯಾಕೆ ಹಿಂಗಾಗ್ತಾ ಇದೆ ಅಂತಂದ್ರೆ ಕಲಿಯುಗದ ಪ್ರಭಾವ. ಕಲಿಯುಗದಲ್ಲಿ ಹುಟ್ಟುಬಿಟ್ಟಿದ್ದಾರಲ್ಲ, ಕಲಿಯುಗದ ಪ್ರಭಾವ ದಿನ ರಾಮಾಯಣ ಮಹಾಭಾರತ ಇರುವುದೇ ಮನೆಯಲ್ಲಿ. ಅದರಿಂದ ಇದೆಲ್ಲ ಕಲಿಯುಗದ ಪ್ರಭಾವ. ಈಗಂತೂ ಇಲ್ಲಿ ಯೋಗಿಗಳು ಸಿದ್ಧರು ಜ್ಞಾನಿಗಳು ಯಾರೂ ಇಲ್ಲ, ಯಾರು ಇಲ್ಲ. ಹೋಗ್ತಿರುವವರು ಯಾರು, ಯಾರು ಸಿಗಲಿಲ್ಲ. ಅವರು ಸತ್ಕರ್ಮ ಮಾಡುವವರು ಯಾರು ಇಲ್ಲ. ಎಲ್ಲ ಮಾಡಿ ನಾವು ಟಿವಿಗಳನ್ನ ಟಿವಿ ಇಲ್ಲ, ಮೊಬೈಲ್ ಟಿವಿ ಇಲ್ಲ, ಮೊಬೈಲ್. ಆ ಮೊಬೈಲಲ್ಲಿ ಎಷ್ಟು ಮುಳುಗಿಬಿಟ್ಟಿರ್ತಾರೆ ಅಂತಂದ್ರೆ ಎದುರುಗಡೆ ಯಾರು ಇರ್ತಾರೆ ಅವ್ರು ಮಾತಾಡ್ಸೋದೇ ಇಲ್ಲ. ಯಾರು ಮೊಬೈಲಲ್ಲೇ ಮುಖ ಹಾಕೊಂಡು ಅವರೇ ನೋಡ್ತಿರ್ತಾರೆ, ಅವರೇ ಏನೋ ಅಂತಿರ್ತಾರೆ, ಏನೋ ಮಾಡ್ತಾ ಇರ್ತಾರೆ. ಸುಮ್ಮನೆ ಅನ್ಕೊಳ್ಳೋದು ಸುಮ್ಮನೆ ನಮ್ಮವ್ರು ಯಾಕೆ ನೋಡ್ತಾ ಇರ್ತಾರೆ ಇವ್ರು ಪಾಪ ಅಂತ ಹೇಳಿ ಅನ್ಕೊಳ್ಬೇಕು ಅಂದ್ರೆ ಆ ಎದುರುಗಡೆ ಕೂತ್ಕೊಂಡು ಅವ್ರಿಗೆ ಏನು ಹೇಳಿ ಏನು ಏನು ಸಮಾಚಾರ ಏನಾಯ್ತು ಅಂತ ಕೇಳೋದು ಅವ್ರು ಪಾಪ ತಗೊಂಡ್ಬಿಟ್ರು ಅಲ್ಲ. ಇದು ಕಲಿಯುವುದು ಪ್ರಭಾವವೇ. ಬಾಗಿಲು ಹಾಕೊಳ್ಳೋದು, ಟಿವಿ ಹಾಕೊಳ್ಳೋದು, ಕೂತ್ಕೊಂಡ್ಬಿಡು. ಕಿಟಕಿಗೆ ಬಾಗಿಲುಗಳನ್ನ ತೆರೆಯುವಂಥದ್ದಿಲ್ಲ, ಸ್ವಲ್ಪ ಬೆಳಕು ಹಾಳಿ ಬರುವಂಥದ್ದಿಲ್ಲ. ಏನಂತಂದ್ರೆ ಯಾಕಂದ್ರೆ ಟಿವಿ ಚೆಂದ ಕಾಣಬೇಕಲ್ಲ, ಬೆಳಕು ಬಂದ್ಬಿಟ್ಟು ಟಿವಿ ಚೆಂದ ಕಾಣಬೇಕಲ್ಲ ಸ್ಕ್ರೀನ್ ಅಲ್ಲ. ಅದರಿಂದ ಎಲ್ಲ ಕ್ಲೋಸ್ ಮಾಡಿ ಕೂತ್ಕೊಂಡು ಹೊರಗೆ ಕಿರ್ಚ್ಕೊಳ್ಳಿ ಯಾರು ಏನಾಗಲಿ ಗೊತ್ತೇ ಆಗೋದಿಲ್ಲ. ಹಂಗ ಬಂದಿದೆ ಪರಿಸ್ಥಿತಿ ಇವತ್ತು. ಅದರಿಂದ ಸತ್ಕರ್ಮಗಳನ್ನ ಯಾರು ಮಾಡೋದಕ್ಕೆ ಇಚ್ಛೆ ಪಡೋದಿಲ್ಲ. ಏನಂತಂದ್ರೆ ಯಾರು ಕಷ್ಟದಲ್ಲಿದ್ರೆ ನಮ್ಮ ಮನಸ್ಸಿಗೆ ಅನಿಸೋದು ಇವ್ರಿಗೆ ಏನಾದ್ರು ಮಾಡಬೇಕಲ್ಲ, ಒಬ್ರು ಹೇಳಬೇಕು ಇದನ್ನ ಮಾಡೋ ಅಂದ್ರೆ ಮಾಡ್ತೇವೆ, ಇಲ್ಲಿ ಮಾಡೋದಿಲ್ಲ ನಾವು. ಯಾಕಂದ್ರೆ ಮನಸ್ಸಿಗೆ ಆ ಭಾವನೆ ಬರೋದಿಲ್ಲ, ಆ ಭಾವನೆ ಬರೋದಿಲ್ಲ. ಅಂದ್ರೆ ಸತ್ಕರ್ಮಗಳನ್ನು ಮಾಡೋ ಯಾರು ಇಲ್ಲ. ಎಲ್ಲ ಸಾಧನೆಗಳು ಈಗ ಕಲಿಯುಗ ರೂಪಿ ದಾವಾನಲದಿಂದ ಸುಟ್ಟು ಭಸ್ಮವಾಗಿ ಹೋಗಿದೆ. ಎಲ್ಲ ಸಾಧನೆಗಳು ಏನಾಗ್ಬಿಟ್ಟಿದೆ, ಕಲಿಯುಗ ಅನ್ನುವಂತಹ ದಾವಾನಲ ಬೆಂಕಿಯಿಂದ ಸುಟ್ಟಿ ಭಸ್ಮ ಹೋಗ್ಬಿಟ್ಟಿದೆ, ಅಷ್ಟು ವಿಪರೀತ ಇದೆ. ಈ ಕಲಿಗಾಲದಲ್ಲಿ ಎಲ್ಲೆಡೆ ಬೇಟೆಯಲ್ಲಿ ಅನ್ನವನ್ನು ಮಾಡುತ್ತಿದ್ದಾರೆ. ಅನ್ನ ಅಂತಂದ್ರೆ ಅಕ್ಕಿ ಅಂತ ಇಟ್ಕೊಂಡು ಮೊದಲಿಗೆ ಹಾಕಿದ್ದಾರೆ. ಅವಾಗೆಲ್ಲ ಅಕ್ಕಿ ದೋಷ ದುಡ್ಡನ್ನು ತಗೊಳ್ತಾ ಇದ್ದಾರೆ. ಸುಮ್ಮನೆ ಅಕ್ಕಿ ಅಕ್ಕಿ ಕೊಟ್ಬಿಡ್ತೀವಿ, ಅಕ್ಕಿ ಕೊಟ್ಬಿಟ್ಟು ದಾನ ಮಾಡ್ತಾ ಇದ್ದಾರೆ. ಹೊಸ ಫಸಲು ಬಂದ ತಕ್ಷಣವೇ ಒಂದಿಷ್ಟು ಬಡವರಿಗೆ ದಾನವನ್ನು ಮಾಡುವಂಥದ್ದು, ಎಲ್ಲರೂ ಕೊಟ್ಟು ತಿನ್ನುವಂಥದ್ದು ನಮ್ಮ ಸಂಪ್ರದಾಯ. ಅದರಿಂದ ಆದ್ರೆ ಏನ್ ಮಾಡ್ತಾ ಇದ್ದಾರೆ, ಅನ್ನವನ್ನು ಮಾಡ್ಕೊಳ್ತಾ ಇದ್ದಾರೆ. ಬ್ರಾಹ್ಮಣರು ಹಣ ಪಡೆದು ವೇದವನ್ನು ಕಲಿಸುತ್ತಿದ್ದಾರೆ. ಮೊದಲಿಗೆಲ್ಲ ಹಣ ಪಡಿತಾ ಇರಲಿಲ್ಲ. ಅವರ ಪದ್ಧತಿ ಹೇಗಿತ್ತು ಅಂತಂದ್ರೆ, ಶಿಷ್ಯರಿಗೇನು ಬರ್ತಿದ್ರು, ಶಿಷ್ಯರು ಬಂದಂಥ ಸಂದರ್ಭದಲ್ಲಿ ಅವರು ಏನನ್ನ ತಂದುಕೊಡುತ್ತಿದ್ರು ಗುರುಗಳಿಗೆ ಸ್ವೇಚ್ಛೆಯಿಂದ ಅದನ್ನ ಸ್ವೀಕಾರ ಮಾಡಿ ಅದರಿಂದ ಗುರುಗಳ ಒಂದು ಜೀವನೋಪಾಯ ನಡೀತಾ ಇತ್ತು. ಅದರಿಂದ ಏನು ಅಂತಂದ್ರೆ ಆ ಹಣ ಈಗೇನಾಗ್ಬಿಟ್ಟಿದೆ, ಹಣವನ್ನ ಪಡೆದು ವೇದವನ್ನು ಹೇಳ್ಕೊಡ್ತಾ ಇದ್ದಾರೆ. ಸ್ತ್ರೀಯರು ಸದಾಚಾರಹೀನರಾಗಿದ್ದಾರೆ ಅಂತ ನಾನು ಹೇಳಬೇಕಾಗಿದೆ, ನಿಮಗೆ ಗೊತ್ತಿರೋದನ್ನ ವಿಚಾರ. ಈ ವಿಧವಾಗಿ ಕಲಿಯುಗದ ದೋಷಗಳನ್ನು ನೋಡುತ್ತಾ ಪೃಥ್ವಿಯಲ್ಲಿ ಸಂಚರಿಸುತ್ತಾ ನಾನು ಅಂತಂದ್ರೆ ನಾರದರು ಯಮುನಾ ನದಿ ತೀರಕ್ಕೆ ಬಂದರು. ಹಂಗೆ ನೋಡ್ತಾ ಹೋದ್ರು, ಎಲ್ಲ ನೋಡ್ತಾ ಹೋದ್ರು, ಒಂದೊಂದು ಕಣ್ಣಿಗೆ ಬೀಳ್ತಾ ಹೋಯ್ತು. ಅವಾಗ ನಾರದರು ಯಮುನಾ ನದಿ ತೀರಕ್ಕೆ ಬಂದರು. ಅಲ್ಲಿ ಇನ್ನೊಂದು ಆಶ್ಚರ್ಯ ಕಾಯ್ದೆ ಇತ್ತು ನಾರದರು. ಏನಪ್ಪ ಇದು ಅಂತಂದ್ರೆ, ಅಲ್ಲಿ ಭಗವಾನ್ ಶ್ರೀಕೃಷ್ಣನ ಅನೇಕ ಲೀಲೆಗಳು ನಡೆದಿತ್ತು ಅಲ್ಲಿ ಯಮುನಾ ನದಿ ತೀರದಲ್ಲಿ. ಅಲ್ಲಿ ಏನಾಯ್ತು ಅಂತಂದ್ರೆ, ಈಗ ಹೇಳ್ತಾರೆ ಮುನಿವರಲ್ಲಿ ಕೇಳಿರಿ ಅಂತ ಹೇಳಿ ನಾನು ಹೇಳಿದ್ದೆ. ಅಲ್ಲಿ ನಾನು ಬಹುದೊಡ್ಡ ಆಶ್ಚರ್ಯವನ್ನು ನೋಡಿದೆ, ಮತ್ತು ಆಶ್ಚರ್ಯ ಕಾಯ್ದಿತ್ತು ನಾರದರಿಗೆ. ಏನಪ್ಪ ಅದು ಅಂತಂದ್ರೆ, ಅಲ್ಲಿ ಓರ್ವ ಯುವತಿ ಸ್ತ್ರೀಯು
ದೇವರಲ್ಲಿ ಮನಸ್ಸಿದ್ದಾಗಲ್ಲ ಅಲ್ಲಿಗೆ ಖಿನ್ನ ಖಿನ್ನ ಮನಸ್ಕರಾಗಿ ಕೂತ್ಕೊಂಡಿದ್ದಾಳೆ. ಒಂದು ಕಡೆಗೆ ಕೃಷ್ಣ ಲೀಲೆಗಳು ನಡೀತಾ ಇದೆ, ಇನ್ನೊಂದು ಕಡೆಗೆ ಅವಳು ಖಿನ್ನ ಮನಸ್ಕರಾಗಿ ಕೂತ್ಕೊಂಡಿದ್ದಾಳೆ. ಅವಳ ಬಳಿಯಲ್ಲಿ ಇಬ್ಬರು ವೃದ್ಧ ಪುರುಷರು ಅಚೇತನರಾಗಿ ಬಿದ್ದು ಜೋರಾಗಿ ಉಸಿರಾಡುತ್ತಿದ್ದರು. ಇಬ್ಬರು ವೃದ್ಧ ಪುರುಷರು ಅವಳ ಕಡೆಗೆ ಅಲ್ಲಿ ಪಕ್ಕದಲ್ಲಿ ಅಚೇತನರಾಗಿ ಬಿದ್ದಿದ್ರು. ಆದ್ರೆ ಉಸಿರಾಡ್ತಾ ಇತ್ತು, ಸತ್ತಿಲ್ಲ, ಆದ್ರೆ ಉಸಿರಾಡ್ತಾ ಇತ್ತು. ಆ ತರುಣಿಯು ಅವರ ಸೇವೆ ಮಾಡುತ್ತಾ ಕೆಲವೊಮ್ಮೆ ಅವರನ್ನು ಎಚ್ಚರಿಸಲು ಪ್ರಯತ್ನಿಸಿದರೆ ಕೆಲವೊಮ್ಮೆ ಅವರ ಮುಂದೆ ಅಳುತ್ತಿದ್ದಳು. ಅವಳು ಏನ್ ಮಾಡ್ತಿದ್ರು ಪಾಪ, ಆ ಇಬ್ಬರು ವೃದ್ಧರು ಅಲ್ಲಿ ಬಿದ್ದಿದ್ರಲ್ಲ, ಒಂದು ಸಾರಿ ಆ ಯುವತಿ ಏನ್ ಮಾಡ್ತಿದ್ರು ಅವ್ರನ್ನ ಎಬ್ಸೋದಕ್ಕೆ ಪ್ರಯತ್ನ ಮಾಡ್ತಿದ್ರು. ಒಂದ್ಸರಿ ಎಬ್ಸ್ತಾ ಇದ್ರು, ಆಮೇಲೆ ಏನ್ ಮಾಡ್ತಾ ಇದ್ರು ಅವ್ರ ಸೇವೆ ಮಾಡ್ತಾ ಇದ್ರು, ಆಮೇಲೆ ಕೆಲವೊಮ್ಮೆ ಅವರ ಮುಂದೆ ಕೂತ್ಕೊಂಡು ಆಡ್ತಾ ಇದ್ರು. ಈ ದೃಶ್ಯವನ್ನು ನಾವು ನೋಡಿದ್ರು. ಅವಳು ತನ್ನ ಶರೀರದ ರಕ್ಷಕನಾದ ಪರಮಾತ್ಮನನ್ನು ಹತ್ತು ದಿಕ್ಕುಗಳಲ್ಲಿ ನೋಡುತ್ತಿದ್ದಳು. ಎಲ್ಲ ದಿಕ್ಕುಗಳಲ್ಲಿ ಭಗವಂತ ಬರ್ತಾನೇನು, ನನ್ನ ಒಂದು ಸಹಾಯವನ್ನು ಮಾಡ್ತಾನೇನು, ಭಗವಂತ ಬರ್ತಾನೇನು ಅನಿಸ್ತಾನೆ. ಸಂದರ್ಭದಲ್ಲಿ ಬರ್ತಾನೆ ಅವನು, ಭಗವಂತ ಬರಲೇಬೇಕು. ಭಗವಂತನನ್ನ ಬಿಟ್ಟು ನಮ್ಮನ್ನ ಯಾರು ರಕ್ಷಣೆ ಮಾಡೋರಿಲ್ಲ ಜಗತ್ತಿನಲ್ಲಿ. ಆ ಭಗವಂತನೇ ಪರಮ ಆಪ್ತ, ಪರಮ ಆಪ್ತ. ಇಲ್ರಿ, ನಾವು ಗಂಡ ಹೇಳ್ತೀವಿ ಬಹಳ ಪ್ರೀತಿಯಿಂದ ಇರ್ತೇವೆ, ಮಕ್ಕಳು ನನ್ನ ಮೇಲೆ ಬಹಳ ಪ್ರೀತಿ ಇದ್ದ ಹಾಗಿದ್ರೆ ಅವರು ನನ್ನನ್ನು ಕಡೆಯವರೆಗೂ ನೋಡ್ಕೊಳ್ತಾರೆ ಅಂತಿಲ್ಲ. ಕಡೆಯವರೆಗೂ ಆಗೋ ಭಗವಂತ ಒಬ್ಬನೇ. ಅದರಿಂದ ಅದು ಕಲಿಯುಗದ ಪ್ರಭಾವ. ಮೊದಲಿಗೆಲ್ಲ ಮಕ್ಕಳು ಏನು ಮಾಡ್ತಾ ಇದ್ರು, ತನ್ನ ತನ್ನ ಜೊತೆ ಇಟ್ಟುಕೊಂಡು 20 ಜನ ಆಗಲಿ 30 ಜನ ಆಗಲಿ ಒಂದೇ ಮನೆಯಲ್ಲಿ ಜೀವನವನ್ನು ಮಾಡ್ತಾ ಇದ್ರು. ಇವತ್ತು ಇಲ್ಲ. ಆ 20-30 ಜನ ಇರುವಂತಹ ಸಂದರ್ಭ ಆ ಒಂದು ಮನೆಯಲ್ಲಿ ಇವತ್ತು 20-30 ಪರಿವಾರಗಳಾಗ್ಬಿಟ್ಟಿದೆ, ಕುಟುಂಬಗಳು. ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಅಂತ ಹೇಳಿ ಹೇಳ್ತಾರೆ. ಅಂತಂದ್ರೆ ಸಣ್ಣ ಕುಟುಂಬಗಳು, ಗಂಡ ಹೆಂಡತಿ ಮಕ್ಕಳು, ಗಂಡ ಹೆಂಡತಿ ಮಕ್ಕಳು, ನಾ ಬೇರೆ ಆಗ್ತೇವೆ, ನಾನು ಬೇರೆ ಹೋಗ್ತೇನೆ, ಹೋಗಿ ತಂದೆ ತಾಯಿ ಯಾರು ಮಾಡ್ಬೋದು. ಕಡೆಗೆಲ್ಲ ಯೋಚನೆ ಮೀಟಿಂಗ್ ಮಾಡಿ ಯೋಚನೆ ಮಾಡಿ ಹೇಳ್ತಾರೆ, ಇಲ್ಲ ನಾನು ವೃದ್ಧಾಶ್ರಮಕ್ಕೆ ಕಳಿಸ್ಬೋದು, ವೃದ್ಧಾಶ್ರಮಕ್ಕೆ ಕಳಿಸ್ಬೋದು. ಅವಾಗ ಅಲ್ಲಿ ನೋಡ್ಕೊಳ್ತಾರೆ, ನಾವು ತುಂಬಿಕೊಳ್ತಾ ಇದ್ರೆ ಹೇಳಾಯ್ತು, ಈ ಪ್ರೀತಿ ಅವ್ರಿಗೆ ಸಿಗ್ತದೆ. ದೇವರ ಪ್ರಭಾವ ಯಾವ ಥರ ಇದೆ ಅಂತಂದರೆ, ಇವತ್ತು ಮಕ್ಕಳು ಯೋಚನೆ ಮಾಡ್ತೇವೆ, 9 ತಿಂಗಳು ನನ್ನ ತಾಯಿ ನನ್ನ ಹೊಟ್ಟೆ ಹತ್ತು ಹೊತ್ತು ಐದು ಅವಳನ್ನು ನೋಡುವಂಥ ಜವಾಬ್ದಾರಿ ನಂದಲ್ಲೇ. ಯಾವಾಗ ರಾತ್ರಿ ಅಂದರೆ ರಾತ್ರಿ, 2 ಗಂಟೆ ಅಂದರೆ 2 ಗಂಟೆ, 3 ಗಂಟೆ ಅಂತಂದರೆ 3 ಗಂಟೆ. ಸಮಯ ಇಲ್ಲ, ಅದಕ್ಕೆ ತಾಯಿ ಕಷ್ಟ ಪಡದೇ ಇರುವಂಥ ಸಮಯ ಇಲ್ಲ. ಮಗುವಿನ ಶೌಚವನ್ನು ಮಗು ಮಾಡಿಕೊಂಡಂತಹ ಒಂದು ಇನ್ನು ಯಾಕೆ ಸ್ವಚ್ಛ ಮಾಡ್ತಾರೆ? ಬೇರೆ ಯಾರು ಸ್ವಚ್ಛ ಮಾಡೋದಕ್ಕೆ ಸಾಧ್ಯ ಇದೆ, ಮಾಡೋದಕ್ಕೆ ಸಾಧ್ಯ ಇಲ್ಲ, ತಾಯಿ ಮಾತ್ರ ಮಾಡೋದಕ್ಕೆ ಸಾಧ್ಯ, ಎಲ್ಲ ಮುಚ್ಚಿಕೊಳ್ತಾರೆ. ಹಾಗಿದ್ರೆ ಅಂಥ ತಾಯಿಯನ್ನು ಇವತ್ತು ಮಕ್ಕಳು ನೋಡ್ಕೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಭಾವನೆಗಳನ್ನು ಬೆಳೆಸ್ಕೊಳ್ಳಿಲ್ಲ ಅಂತಂದ್ರೆ ಕಲಿಯುಗದ ಪ್ರಭಾವ ಎಷ್ಟು ಘೋರವಾಗಿದೆ ಅನ್ನೋದನ್ನ ಯೋಚನೆ ಮಾಡಬೇಕು. ವೃದ್ಧಾಶ್ರಮಕ್ಕೆ ಹಾಕಿಬಿಡೋಣ, ಅಲ್ಲಿ ಆರಾಮಾಗಿ ಇರಲಿ, ನಾವು ಇಷ್ಟು ದುಡ್ಡನ್ನು ಅಲ್ಲಿ ಕೊಟ್ಟು ಬಿಡೋಣ ಅಂತ ಹೇಳಿ. ಕಡೆಗೆ ಏನಾಗ್ತಿದೆ ಅಂತಂದ್ರೆ, ಇವ್ರು ಯಾರನ್ನ ವೃದ್ಧಾಶ್ರಮಕ್ಕೆ ಕಳಿಸ್ತಾರಲ್ಲ, ಇವ್ರ ಮಕ್ಕಳು ಅದನ್ನ ನೋಡಿರ್ತಾರೆ. ಹೌದು, ಅಜ್ಜಿ ಅಜ್ಜಿ ಅಜ್ಜನ ನೋಡ್ಕೊಳ್ಳುವಂತಹ ಒಂದು ಒಂದು ಪರಿಣಿತ ಇದು. ಯಾಕೊತ್ತೇನು ಆ ಮಕ್ಕಳೇ ಮಾಡ್ಕೊಳ್ತಾರೆ, ಇಷ್ಟು ವಯಸ್ಸಾದ್ಮೇಲೆ ಅವರನ್ನು ವೃದ್ಧಾಶ್ರಮಕ್ಕೆ ಕಳಿಸ್ಬೇಕು, ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಇಷ್ಟು ವಯಸ್ಸಾದ್ಮೇಲೆ ಅಪ್ಪ ಅಮ್ಮನ ವೃದ್ಧಾಶ್ರಮಕ್ಕೆ ಕಳಿಸ್ತಾರೆ, ಆಯ್ತು ನಾನು ಹಂಗೆ ಮಾಡಿಬಿಡ್ತೀನಿ, ಇವ್ರನ್ನ ಆಮೇಲೆ ಕಳಿಸ್ತಾರೆ. ಆ ರೀತಿ ಆಗ್ತದೆ. ಅದರಿಂದ ಏನು ಅಂತಂದ್ರೆ, ತಂದೆ ಬದಲಿ ಅಂತ ವಿಶೇಷವಾಗಿ ತಾಯಿಯ ಬಗ್ಗೆ ನಾವು ಬಹಳಷ್ಟು ಏನು ಅಂತಂದರೆ ಆ ಒಂದು ಕೃತಜ್ಞತೆಯಿಂದ ಇರಬೇಕು. ಎಷ್ಟು ತಾಯಿಯನ್ನು ತೀರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ, ಸನ್ಯಾಸಿಗಳಿಗೂ ಸಾಧ್ಯ ಇಲ್ಲ. ಸನ್ಯಾಸಿಗಳಿಗೆ ಒಂದು ಫ್ರೀಡಮ್ ಇದೆ, ಅದನ್ನ ಶಂಕರಾಚಾರ್ಯ ತೋರಿಸ್ಕೊಟ್ಟು ಹೋಗ್ಬಿಟ್ಟಿದ್ದಾರೆ. ತಾಯಿಯ ಸೇವೆಯನ್ನು ಮಾಡಬಹುದು, ತಾಯಿಯ ಸೇವೆಯನ್ನು ಮಾಡಬಹುದು, ತಾಯಿಯ ನಮಸ್ಕಾರವನ್ನು ಮಾಡಬಹುದು ಸನ್ಯಾಸ. ಅದರಿಂದ ಯಾರಿಗೂ ಕೂಡ ಎಲ್ಲದಕ್ಕೂ ಕೂಡ ಹೆಚ್ಚಿನದ್ದು ಯಾವುದು ಅಂತಂದರೆ ತಾಯಿಯ ಋಣ. ಅದರಿಂದ ಏನಂತಂದರೆ ಅದನ್ನು ತೀರಿಸೋದಕ್ಕೆ ಸಾಧ್ಯ ಇಲ್ಲ. ಪ್ರಯತ್ನ ಏನಂತಂದರೆ ಅವರಿಗೆ ಯಾವಾಗಲೂ ಒಂದು ಸೇವೆಯ ಅವಶ್ಯಕತೆ
ಭಜನೆ ಮಾಡುವಂಥದ್ದು ದಿನ ಭಗವಂತನ ನಾಮವನ್ನು
ಮಾಡುವಂಥದ್ದು, ದಿನವೂ ಕೂಡ ಮನಸ್ಸನ್ನು ಶುಚಿ ಮಾಡಿಕೊಳ್ಳುವಂಥದ್ದು. ಯಾಕಂತ ಹೇಳಿದ್ರೆ ಈಗ ಟಿವಿಗಳನ್ನು ನೋಡ್ತಾರೆ, ಈ ಮೊಬೈಲ್ಗಳನ್ನು ನೋಡ್ತಾರೆ, ಮನಸ್ಸು ಏನಾಗ್ಬಿಟ್ಟಿದೆ, ಕಲುಷಿತ ಆಗ್ಬಿಟ್ಟಿರ್ತದೆ. ಆ ಟೈಮಿಗೆ ಏನು ಅನಿಸೋದಿಲ್ಲ, ಅದು ಮುಂದೆ ಬರ್ತಾ 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 ಮನಸ್ಸು ಯಾವಾಗ ಆ ಕ್ರೂರ ಪ್ರವೃತ್ತಿಯನ್ನು ತೋರಿಸೋದಕ್ಕೆ ಪ್ರಾರಂಭ ಮಾಡ್ತದೆ ಅಲ್ಲ. ಹಿಂಗೆ ನೋಡಿ, ಮಕ್ಕಳಿಗೆ ಯಾವ ಥರ ಒಂದು ಪ್ರಭಾವ ಆಗ್ಬಿಟ್ಟಿದೆ ಅಂತಂದರೆ, ಅವ್ರಿಗೆ ಭಜನೆ ಹೇಳಿದರೆ ಎಲ್ಲಿ ಕೇಳಿಸಿದ್ರು ಕೂಡ ಅವರಿಗೆ ಅಷ್ಟು ಅದು ಇಫೆಕ್ಟ್ ಆಗೋದಿಲ್ಲ, ಕೇಳಿಸೋದಿಲ್ಲ. ಎಲ್ಲರೂ ಒಂದು ಫಿಲ್ಮ್ ಮಾಡಿ ಕೇಳಿಸಲಿ, ಎರಡೂ ಟಿವಿ ನಿಂಬಿಸ್ಕೊಂಡು ನಿಂತುಬಿಡ್ತಾರೆ, ಏನು ಕೇಳ್ತಾ ಇದ್ದಾರೆ ನಮಗೆ ಎಲ್ಲ ಅಂತ ಹೇಳಿ ಅಲ್ಲ. ಒಬ್ಬರದೇ ಆದ ವಿಚಾರ ಅಲ್ಲ ಇದು, ಎಲ್ಲ ಕಡೆಗೂ ಕೂಡ ಇದೆ. ಯಾಕೆ ಆಗಿದೆ ಆ ಪರಿಸ್ಥಿತಿ ಅಂತಂದರೆ, ಮಾನಸಿಕವಾಗಿ ಮನುಷ್ಯ ಏನಾಗ್ಬಿಟ್ಟಿದ್ದಾನೆ, ಸ್ವಲ್ಪ ಕೆಳಗಾಗ್ಬಿಟ್ಟಿದ್ದಾನೆ. ಅದರಿಂದನೇ ಈ ಮಠ ಮಾನ್ಯಗಳು ಸ್ವಾಮಿ ವಿವೇಕಾನಂದರು ಸುಮ್ಮನೆ ನಮಗೆ ಸನ್ಯಾಸಿಗಳಿಗೆ ಆ ಒಂದು ಧ್ಯೇಯ ಕೊಡಲಿಲ್ಲ, ಆತ್ಮನೋ ಮೋಕ್ಷ ಮೋಕ್ಷಾರ್ಥ ಜಗತ್ತಿಂದ ಹೆಚ್ಚ ಅಂತ ಹೇಳಿ ಸ್ವಾಮೀಜಿ ಹೇಳಿದ್ರಲ್ಲಿ ಎಷ್ಟು ಅರ್ಥ ಇದೆ. ಬರೀ ನೀ ಉದ್ಧಾರ ಆದರೆ ಸಾಕಾಗುತ್ತೆ, ನಿನ್ನ ಜೊತೆ ಸ್ವಲ್ಪ ಜನನ ಉದ್ಧಾರ ಮಾಡು, ನಾವು ಭಗವಂತನ ಕೃಪೆಯಿಂದ ಶ್ರೀರಾಮಕೃಷ್ಣನ ಹತ್ರ ಅವರನ್ನು ತಗೊಂಡು ಹೋಗೋದಷ್ಟೇ ದಾರಿ. ಅದರಿಂದ ಈ ಮಠಗಳು ಮಾನ್ಯಗಳು ಈ ಆಶ್ರಮಗಳು ಸನ್ಯಾಸಿಗಳು ಇಷ್ಟು ಹೊರಗಡೆ ಬಂದು ಈ ಕಾರ್ಯಗಳನ್ನು ಮಾಡ್ತಾ ಇದೆ. ಇಲ್ಲಿ ಸನ್ಯಾಸಿಗಳು ಯಾಕೆ ಹೊರಗಡೆ ಬರಬೇಕು, ಸುಮ್ಮನೆ ತಂಪಾಡಿ ಜಪ ಧ್ಯಾನ ಏನು ಆನಂದ. ಆದರೆ ಸ್ವಾಮಿ ವಿವೇಕಾನಂದರು ಕೊಟ್ಟಂತಹ ಧ್ಯೇಯ, ಅದಕ್ಕೋಸ್ಕರ ಇವತ್ತು ಇಷ್ಟೆಲ್ಲ ನಡೀತಾ ಇದೆ ಅನ್ನುವಂಥದ್ದು. ದೇವಕಿ ನಂದನ
Yeah.
Thank you.
Thank you.